ಅಲ್ಲೇಕರಿಯಾ ನಮ್ಮ ನಾಯಕರು ಎಂಥವ್ರು ಅಂತ ನಿನಗೆ ತಿಳಿದಿಲ್ಲೇನು? ಸುತ್ತು 40 ಹಳ್ಳಿಗೆ ದೊಡ್ಡ ನಾಯಕರು, ಸಾಕ್ಷಾತ್ ದೇವರಿದ್ದಂಗ. ಅದಕ್ಕ ಮಂದಿ ಇವರಿಗೆ ಸುತ್ತಹಳ್ಳಿ ಶಿವ ಅನ್ನೋ ಬಿರುದು ಕೊಟ್ಟಾರ. ಖರೆ ಒಂದ್ರು ನೀ ಹೇಳದಂಗೆ ಇವ್ರು ಕಚ್ಚಿ ಹರಕ್ರೆ ಆಗಿದ್ರ. ಸಣ್ಣ ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅನ್ರಿ ಅಪ್ಪ. ಏನ್ ಹೊಲಸು ಬಾಯೋ ಇವ್ನ. ಅಲ್ಲೇ ಕರಿಯಾ, ಇಂಥ ಬಿರುದಾಂಕಿತರು ನಿನ್ನ ಲಗ್ನ ಆದ ಮೊದಲನೇ ದಿವಸನ ನೀನು ಹೆಂಡತಿ ಶೀಲಾ ಕೆಡಿಸಿ ಆಕಿನ ಕೊಲಿ ಮಾಡ್ಯಾರ ಅಂತ ಅಪವಾದ ಹೊರಿಸ್ತಿದಿ. ಆದ್ರೆ ನಮ್ಮ ನಾಯಕರ ಆಗ್ರಹ ಪ್ರಕಾರ ಅಂದ ರಾತ್ರಿ ನೀನು ಅವ್ರ ಹೊಲ ಕಾಯಬೇಕಿತ್ತು. ಅದನ್ನ ಬಿಟ್ಟು ನೀನ ಆಕಿನ ಕೊಲಿ ಮಾಡಿದಿ ಅಂತ ಅವ್ರು ಹೇಳ್ತಾರ. ಆತಪ್ಪ ಆತು, ನೀನ್ ಹೇಳೋದು ಖರನ ಆಗಿದ್ರೆ ಆ ಕಾದ ಕಬಣ್ಣ ಸರಳ ಹಿಡಿ, ನಿನ್ನ ಕೈ ಸುಡ್ಲಿಲ್ಲ ಅಂದ್ರೆ ನೀನ ಸತ್ಯವಂತ. ಸುಡ್ತು ಅದನ್ನ ತಗೊಂಡು ನಿನ್ನ ಮೈ ಮೇಲೆ ಬರೀ ಹೇಳಿತೀನಿ. ಕಬಣ ಸರಳ ನಾನ್ ತಪ್ಪ ಮಾಡಿಲ್ಲ, ನಾ ಹೇಳೋದ್ ಕರೆ, ನನ್ನ ಮಾತು ನಂಬ್ರಿ. ಹಿಡ್ಕಡಲೆ ಕೊನ್ನಿ ಅವ ಆನವ. ನೋಡ್ರಿ ಅಪ್ಪ, ಅಣ್ಣ ತಮ್ಮ ಅಂದ್ರೆ ಹಿಂಗ್ ಇರ್ಬೇಕ್ರಿ. ಒಬ್ರಿಗೊಬ್ರು ಜೀವಕ್ಕೆ ಜೀವ ಕೊಡ್ತಾರ್ರಿ. ಕಲಿಯುಗದ ರಾಮ ಲಕ್ಷ್ಮಣ ಇದ್ದಂಗದ. ನನ್ನ ಮುಂದೆ ಅವ್ರನ್ನ ಹೊಳಕತ್ತೇನ? ನಾಚಿಕೆ ಬರಲ್ಲ ನಿನಗ? ಏಯ್, ನೀನಿದ್ದು ಈ ಊರಾಗ ಅವರಿಬ್ರು ಒಂದಾಗಕ್ ಹೆಂಗಲ್ಲ ಬಿಟ್ಟಿ. ನೀ ತಿಳ್ದಂಗ ಈ ಸುತ್ತಳ್ಳಿ ಜಮೀನೆಲ್ಲ ನಮ್ ಕಬ್ಜಕ್ ಬಂದಾತು. ಇನ್ನೂ ಇವ್ರ ಜಮೀನ್ ಯಾಕೆ ಬಂದಿಲ್ಲ? ಬರ್ಸಿದ್ರ ಆತು ಬಿಡ್ರಿ, ಅದಕ್ಕೆ ಯಾಕೆ ನನ್ನ ಮೇಲೆ ಸಿಟ್ಟಿಗೆ ಹೇಳ್ತೀರಿ? ರಾಮ ಲಕ್ಷ್ಮಣನ್ ವನವಾಸ ಕಳ್ಸಿದ್ರ ಆತಪ್ಪ. ಕಂಡೋರ್ ಮನಿ ಮುರಿಯೋದು, ಮುಂದ್ ಹೋಗೋರ್ ಕಾಲ್ ಎಳಿಯೋದು, ನಿಮಗೇನ್ ಹೊಸದ? ನೀವು ಹೂ ಅಂದ್ರ ನಾನ್ ಅವ್ರನ್ನ ಒಡದ ಅಂತಾನೆ ಅರ್ಥ. ನಿನ್ ಕಡೆಯಿಂದ ಒಂದ್ ದಮ್ಮಡಿ ಸಹಿತ ಬೇಕಿಲ್ಲ ನನಗ. ನನ್ ಬಾಗಿ ರಾತ್ರಿ ಏನೈತೆ ಅದ್ ನಾನು ಕೊಟ್ಬಿಡು, ನಾ ಬೇರೆ ಹೋಗ್ತೇನೆ. ಲಕ್ಷ್ಮಣ ಬೇಡಪ್ಪ ಬೇಡ, ಮನಿ ಮಾತ್ರ ಮುರ್ಕೊಂಡು ಹೋಗ್ಬೇಡ. ಹಾಲ್ ನಂಗಿರೋ ನಿನ್ ಮನಸ್ನಾಗೆ ಯಾವ ಪಾಪಿ ಹುಳಿ ಹಿಂಡ್ಯಾನೋಷಪಡ್ಕೋಬೇಡ. ನೋಡಪ್ಪ, ನಿನ್ನ ನನ್ ಮಗನಂಗ್ ಸಾಕಿನಿ, ಕನಸ್ದಾಗೂ ನಿನ್ಗೇನು ಕೇಳಿಲ್ಲಪ್ಪ. ಹೆಚ್ಚಿಗೆ ಮಾತ್ ಬೇಡ, ನನ್ ಪಾಲನ್ ತೆಗೆದು ಹೋಗಿ ತಗೊಂಡ್ ಹೋಗ್ತೇನೆ. ನೋಡಪ್ಪ, ಅವ್ರ ಜೀವ ಇರೋವರ್ಗಾರ ಈ ಮನೆ ಹೊಡೆಯೋದ್ ಬೇಡ. ಅಕ್ಕಿ ಹೃದಯ ಹೊಡೆದಾಕೈತೆ. ಅವನ್ ನೆವ ಹೊಡಿಬೇಡ, ನನ್ನ ಆಸ್ತಿ ನನಗ್ ಕೊಡು, ಇಲ್ಲ ಅಂದ್ರ ನಿನ್ ತಲೆ ತೆಗ್ದಾನ. ಏನಂದಿ ಶ್ರೀರಾಮಚಂದ್ರ, ನಂಗಿರೋ ನಿಮ್ ಅಣ್ಣಂಗ ಎಂಥ ಮಾತಾಡ್ತೀಯ? ಅಣ್ಣ ಅಂದ್ರ ದ್ಯಾವ್ರ ಸಮಾನ, ಅವನಿಗೇನಾರ ಅಂದ್ರ ನಿನ್ ಬಾಯಾಗ ಹುಳ ಬೀಳ್ತವ. ನಾ ಜೀವಂತಿರೋವರೆಗೂ ಈ ಮನೆ ಮುರಿಯಾಕ್ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡಂಗಿಲ್ಲ. ಅದೆಲ್ಲ ನನ್ ಗೊತ್ತಿಲ್ಲ ಬೇ. ಇವತ್ತಿಂದ ಅವ್ನ್ ನನ್ನ ಅಣ್ಣ ಅಲ್ಲ, ನಾನು ತಮ್ಮ ಅಲ್ಲ. ಏನಂದಿ ನೋಡ್ರಾಮ, ಈಗ ಹೆಂಗಿದ್ರು ಇಬ್ರು ಮನಸ್ನಾಗ ಒಡಕ್ ಬಂದೈತಿ. ಇನ್ನ ಹಿಂಗ ಕೂಡ ಬಾಳ್ವೆ ಮಾಡೋದಂದ್ರ ಹೆಂಡದ ಮ್ಯಾಗ ಬೂದಿ ಅವ್ರ ಕಂಡಂಗ. ಹಿಂಗ ಕಂಡ ಕಂಡಾಗ ನ್ಯಾಯ ಮಾಡೋದಕ್ಕಿನ್ನ ಇಂದ ಬ್ಯಾರ ಬ್ಯಾರೆ ಆಗಿಬಿಡ್ರಲ್ಲ. ಏನ್ ಮಾರಿ ನೋಡ್ತಾ ನಿಂದಿರ, ಒಳಗ ಹೋಗಿ ಎಲ್ಲ ತಂದು ಹೋಗಿ ರಾತಿಗೆ ಹಿಂದ ಮುಗಿಸ್ ಹೋಗ. ನನ್ ಕಡೆ ಉಸಿರ ತನಕ ನಾನು ಮನೆ ಭಾಗ ಮಾಡಕ್ ಬಿಡಂಗಿಲ್ಲ. ನೀವ್ ಯಾರ ನನ್ ಮನೆ ಭಾಗ ಮಾಡಕ್ ಬಂದವರು? ಸರ್ಕಾರ ಒಂದು ಬಿಡ್ಬೇಡ್ರಲ್ಲೇ, ಎಲ್ಲ ಸಮನ ಅಂತರ. ಜಮೀನ್ ಎಷ್ಟೈತೆ? ಎಲ್ಲ ಸೇರಿ 6 ಎಕರೆ. ಅದನ್ನು ಸಮನಾಗ ಹಂಚ್ಬಿಡಣ, 4 ನಿನಗೆ 7 ಅವನಿಗೆ. ಸಣ್ಣ ಬರ ಬಾಯ್ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಕರಿಯೋ ಹಡಿಸಿ ಮಗನ. ಏನ ನಿಂದ? ಒಂದ ಆಕಳ ಐತ್ರಿ, ಹೆಂಗ್ ಮಾಡೋದು? ಒಂದ ಏನ? ಒಂದ ಮತ್ ಹೆಂಗ್ ಮಾಡೋದು? ನೀ ಹಾಂಗ ಹೇಳ್ತೀಯೋ ಹಂಗ ಅಪ್ಪ. ಕಡ್ದ 2 ಭಾಗ ಮಾಡೋ, ಭಾಗ ಅಂದ್ರೆ ಭಾಗನ. ಬೇಡ್ರಪ್ಪ ಬೇಡ್ರಪ್ಪ, ಅದು ಮೂಕ ಪ್ರಾಣಿ, ಅದು ಬಲಿ ಕೊಡ್ಬೇಡ್ರಪ್ಪ. ಆಕಳೊಳಗ 3 ಕೋಟಿ ದೇವ್ರ ಇರ್ತಾವಂತ, ಅದು ಕಾಮದೇನು, ಅದು ಅವ್ನಿಗೆ ಕೊಟ್ಬಿಡ್ರಪ್ಪ, ಅದು ಅವನೇ ತಗೊಳ್ಳಪ್ಪ. ಪಾತ್ರಿ ಪಡ್ಗ ಎಲ್ಲ ಭಾಗ ಮಾಡ್ಕೊಳಕ್ ಹತ್ತೀರಿ. ಅಯ್ಯೋ ಅನ್ನ ಕೊಡು, ಈ ಭೂಮಿ ತಾಯಿನೋ ಭಾಗ ಮಾಡ್ಕೊಳಕ್ ಹತ್ತೀರಿ. ಹಾಲ್ ಕೊಡೋ ಆಕಳನ್ನು ಕಡದ ಭಾಗ ಮಾಡ್ಕೊಳಕ್ ಹತ್ತೀರಿ.
आकी नीनोबे हरदाल आकी नन कूड़ा इरली ಹೊಲ ಮನಿ ಎಲ್ಲ ಕೊಟ್ಟೆನ್ ಆದ್ರೆ ಹಡದವನ್ ಮೊದಲು ಕೊಡಂಗಿಲ್ಲ ಅದಲ್ಲ ಆಗಂಗಿಲ್ಲ ಅಲ್ಲೇ ರಾಮ ಅಯ್ಯಯ್ಯ ಅದ್ಯಾಕಂ ಕಾದಿರೋಯಪ್ಪ ಆಕಿ ಎಲ್ಲರ ಇರ್ಲಿ ಬಿಡು ಮುದುಕಿ ಬಂದಿರ ಭೂಮಿ ಇದ್ದಂಗ ಉಳಂಗಿಲ್ಲ ಬಾವಿ ತೋಡಂಗಿಲ್ಲ ಇರ್ಲಿ ಬಿಡು ಆಯ್ತಬ್ಬೆ ನಿನ್ ಇಷ್ಟ ಬಂದ್ ಕಡೆ ಇರು ಗಾಡಿ ಕಟ್ಟಾತೇನ್ರಲ್ಲ ಹೋಗ್ರಿಯಪ್ಪ ಎಡೆ ಲಕ್ಷ್ಮಣ 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 नागनायक कण हाक हेणु कला ನನ್ನ ಕುದ್ರಿ ಗೊರ್ಸಲ ಸದ್ಗ ಗುರ್ಸಲಾಗೋಕೋ ಮಂದಿ ನಿನಗ ಬಂದ ಕಾಪಾಡ್ತಾರೆ ಏನ ಅವೆಲ್ಲ ನರ್ಸತ್ತ ನಾಮರ್ತಗಳ ನಾನು ಈ ಸುತ್ತಳ್ಳಿಗೆ ಮಾರ್ದ ರಕ್ಷಿಸೋಕೆ ಅಂತ ಹುಟ್ಟಿರೋ ಕನ್ನಡ ತಾಯಿ ಮಗ ಹುಡುಗಿ ಬಾಯಲೆ ಈ ನಾಯಕನ ರುಮಾಲ್ನ ಕಿತ್ತಾಕಿ ನಿನ್ನ ಕಾಲಲ್ಲಿ ತುಳಿ ಯಾಕೆ ಹೆದರ್ಕೊತ್ಯ ತುಳಿ ನಿಲ್ಸು ತಗೋ ಅರ್ಧಾಕಿಯನ್ನು ಬಟ್ಟೆನ ಹಾ
ಮತ್ತೆ ನಮ್ಮ ಮುಖ ನೋಡ್ತೀಯಾ? ಜಾಗ ಖಾಲಿ ಮಾಡು. ಇವತ್ತು ನಿನ್ನ ಕಾಲ ಚೆನ್ನಾಗೈತಿ. ಎಲ್ಲ ನಾಯಿಗಳು ಅವ್ರವ್ರ ಊರಾಗ ಸೇರ್. ನಿಮ್ಮೂರಿಗೆ ಬರ್ಲ? ಬರಲೇ ಬಾ. ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರ, ನಿಮ್ಮ ಅಪ್ಪನಿಗೆ ನೀ ಹುಟ್ಟಿದ್ರ, ನಾಳೆ ಬರೋಬರಿ 12 ಗಂಟೆಗೆ ನಮ್ ಹಳ್ಳಿಗ್ ಬಾ. ನಿನ್ ಕೈ ಕಾಲ್ ಮುರಿದು ಹೊಳಿಗೆಸಲಿಲ್ಲ. ನಾನ್ ಸುತ್ತಳ್ಳಿ ಶಿವ, ದೊಡ್ಡ ನಾಯಕನ ಮಗ, ನಾಗರಾಯಕನೇ ಅಲ್ಲ. ಸವಾಲ್ ಏಯ್, ನಾಳೆ ಸೂರ್ಯ ನೆತ್ತಿಗ್ ಬರೋ ಹೊತ್ತಿಗೆ ಸರಿಯಾಗಿ ನಿಮ್ ಊರಿಗೆ ಬರ್ತೀನಿ. ಅದೇನ್ ಕಿತ್ ಹಾಕ್ತ ಕಿತ್ ಹಾಕು. ಈಗ ಹೇಳ ಮೇಲೆ ನೀ ಯಾರೇ ಏನ, ನನ್ ಮಾನಶೀಲ ಕಾಪಾಡ್ದೆ, ಕರೆಗೂ ನಿ ಗಂಡ್ಸ ಅಂತ ಸಾಬೀತ್ ಮಾಡ್ದೆ. ನಿನ್ಗ ನರುಣಿ ಸುತ್ತ 40 ಹಳ್ಳಿಯಾಗೆ ಈ ಸುತ್ತಳ್ಳಿ ಶಿವನ ಎಕ್ಕಡ ನೋಡೋಕೂ ಅಂಜೋ ಮಂದಿ ಇರೋವಾಗ ಯಾವನು ಬ್ಯಾವರ್ಸಿ ಕೈಲಿ ಪಡತ ತಿಂದ್ ಬಂದಿಯಲ್ಲ. ಆದಿ ಕತ್ತಿಗೆ ಹುಟ್ಟಿದ ನನ್ನ ಮಗನ. ಅಯ್ಯೋ, ಸಾಕ್ಷಾತ್ ಸುಮ್ಮದ ಹುಟ್ಟೆಲಿ ಸೂಲಂಗಿ ಹುಟ್ಟದಂಗಾತು ಅಂದಾರಲ್ರಿ ಮಂದಿ. ಹುಗಿಯ ಅವನ ಮಕ್ಕ ಬೇಡ್ರಿ. ಹುಗಿಯ ಇನ್ನೊಂದ್ಸಾರಿ ಹುಗಿಯ ಹುಗಿಯನೇ ಈ ಮಗ ಗಳ್ಳಿ ಮಣ್ಣು ಹೊತ್ತೈತೆ. ಸಾಲದಕ್ಕೆ ತಾಕತ್ಗೆ ದವಾ ಬೇರೆ, ಮುಂದ ಕುಂತ್ರ 2 ಕೋಳಿನ ಬೇಕು. ಈಗ ಹಳ್ಳಿ ಮಂದಿ ಮುಂದ ನನ್ನ ಇಜ್ಜತ್ತೇನು, ನನ್ನ ಕಿಮ್ಮತ್ತೇನು? ಇಜ್ಜತ್ತು ಕಿಮ್ಮತ್ತು ಕಾಪಾಡ್ಬೇಕು ಅಂತ ನಾ ಪಡ್ದಾರ್ದೆ. ಆದ್ರೆ ಅವನಪ್ಪನಿಗೆ 8 ಮಂದಿ ಬಲ ಐತಿ, ಇಲ್ದಿದ್ರೆ ಅವನ ಮುಖ ಬರ್ತಿದೆ. ಸಾಕು ಬಿಡಲೆ ಉತ್ತರ ಭೂಪ, ನಿನ್ನ ಮುಖ ನೋಡ್ಕೊಳ್ಳೆ ತಿಳಿಯಂಗಿಲ್ಲೇನೋ ಭೂತ ಲಕ್ಷಣ. ನಿನ್ನ ಅಜ್ಜಿ ಗಂಡಸ್ತನ ಅಬ್ಬಡಿಯ ಅಪ್ಪಯ್ಯ ನೋಡು ನೋಡು. ಅವನ್ನ ನಮ್ ಹಳ್ಳಿಗ್ ಬರೋಕ್ ಹೇಳಿ ಒಳ್ಳೆ ಕೆಲಸಾನೆ ಮಾಡಿದೆ. ಅವನು ಬರ್ಲಿ, ಅವನ ಹೆಣನ ವಾಪಸ್ ಕಳಿಸ್ತೀನಿ. ಅದೇ ಸಣ್ಣ ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಏನ್ರಿ? 8 ದಿಕ್ಕಿಗೂ ನಮ್ ಬಂಡ್ರ ನೆಲೆಸು ಅಂದ್ರೆ ಕೆಡ್ಡ ತಯಾರ ಮಾಡುವಂತೀರೇನ್ರಿ? ಯಾವ್ದ ಬ್ಯಾವಾರಿಸಿ ಎಂಥ ಕಾಡನೇ ಬರ್ಲಿ, ಈ ದೊಡ್ಡ ನಾಯಕನ ಕೆಡ್ಡದಾಗ ಬೀಳ್ಲೇಬೇಕ್. ಅದೇ ನನ್ನ ಶಾಸನ. ಬೇಕಾದ್ರೆ ನಾನೇ ಬಂದವನ ಮುಕಾಬಲಾ ಮಾಡ್ಲೇನು? ಹೇಳ್ರಿ ಅಪ್ಪಯ್ಯ, ಇದೊಂದು ಸಾಧ್ಯ ನನಗೆ ಬಿಟ್ರಿ, ನಾನೇ ಅವನ ಮುಗಿಸ್ ಬರ್ತೀನಿ. ನೋಡ್ಕೊಂತ ನೋಡ್ಕೊಂತಾನ ಕನ್ನಡಿಯಾಗ ಮಾರಿ ನೋಡ್ಕೋಬೇಕಷ್ಟೇ ಅತ್ತಿಗೆ ಬಂದಿನ ಗಂಡ. ನಿಮ್ಮಣ್ಣು ಏನಣ್ಣನು ಬೀದಿ ಕಾಮಣ್ಣ, ಮಾಡೋದ ಹಲ್ಕ ಕೆಲ್ಸ, ಹೊಡೆತ ತಿಂದು ಬಂದ್ರು ಕೊಲೆ ಮಾಡೋ ಸಂಚು. ಪ್ಯಾಟೆಗೇನಾದ್ರು ಇದ್ದಿದ್ರ ನಾನೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಹಿಡಿಸ್ತಿದ್ದೆ ಇಬ್ಬರನ್ನು. ಅಲ್ಲೇ ಗಂಗಾ, ನಿಮ್ಮಪ್ಪನ್ನ ನಿಮ್ಮಣ್ಣನ ನೀನೇ ಪೊಲೀಸ್ಗೆ ಹಿಡ್ಕೊಡ್ತೀಯೇನೋ? ನ್ಯಾಯಿಕ ಯಾರಾದ್ರೆ ಏನತ್ಗೆವ? ಏನೋ ನನ್ನವ್ವ, ನೀನು ಓದ್ದಾಕಿ, ನಿನ್ನಷ್ಟು ತಿಳ್ವಳಿಕೆ, ನನಗೆಲ್ಲಿಂದ ಬರ್ಬೇಕು? ವಿಚಿತ್ರ ಆದ್ರೂ ಸತ್ಯಪ್ಪಯ್ಯ, ಅವ ನಾಗನಾಯ್ಕನ ಹೆಂಗ ಉಳ್ಳಾಡ್ಸ್ಬದ್ದ ಅಂತ ನೀ ನೋಡ್ಬೇಕಿತ್ತು. ಕಲಿಯುಗದ ಭೀಮಾ ಅಂತ ನೀ ಆರ್ತಿ ಎತ್ತಿದ್ದಿ. ಸಾಕ್ಬಿಡಯ್ಯವ, ನಿನ್ ವರನ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋದು. ನಿಮ್ ಮಗಳ ಮಾನ ಉಳಿಸ್ತಾನ ಹೊಗಳಿದ್ರೆ ನಿಮಗ್ ಸೇರಂಗಿಲ್ಲೇನು? ಸರಿಯಾದ ಸಮಯಕ್ಕೆ ಭೀಮಾ ಬರ್ದೇ ಇದ್ದಿದ್ರೆ ನಿಮಗ್ ನನ್ನ ಹೆಣನ ಸಿಕ್ತಿತ್ತು. ಹೆಣ್ಣಿಗೆ ಮಾನನೇ ಮುಖ್ಯ, ಅದೇ ಹೋದ್ಮ್ಯಾಕೆ ಜೀವ ಇದ್ರೇನು ಹೋದ್ರೇನು? ಕರೆ ಮಾತೆ ಆಡ್ತಿ ಸರಸ್ವತಿ, ಹಂಗ್ ನೋಡಿದ್ರ ನೀವೇ ಹೋಗಿ ಅವನ್ ಕಾಲಿಗೆ ಬಿದ್ದು ಉಪಚಾರ ಮಾಡ್ಬೇಕಿತ್ತು. ಆ ಭೀಮನಮ್ಮಿ ಮನೆ ಕರ್ಕೊಂಡ್ ಬರವ? ಏನು ಬೇಡ, ಅದೇ ಹೋಗು ಮಾರಿ ಮನೆಗೆ ಬರೋದು ನನ್ಗೆ ಎಲ್ಲಷ್ಟು ಹಿಡಿಸುದಿಲ್ಲ. ಯಾಕ್ರಿ ಇಂಥ ಮಾತಾಡಕತ್ತೀರಿ? ಅವ ಎದುರಾಕೊಂಡಿರೋದು ಹುಲಿನ, ಇವತ್ತಲ್ಲ ನಾಳೆ ಹೊಡೆತ ತಿಂದ ಹುಲಿ ಭೀಮನ್ ಬಲಿ ತಗೊಳ್ಳೋದೆ ಬಿಡುದಿಲ್ಲ. ದೊಡ್ಡವ್ರನ್ನ ಎದುರಾಕೊಂಡಿರೋ ಸಾಹಸ ರೊಕ್ಕ ಕೊಟ್ಟಾರೋ ದೂರ ಇಡು ಅಂತಾರ. ಅಪ್ಪಯ್ಯ, ಆ ನಾಯಕ ಹುಲಿಯಾದ್ರ ಭೀಮಾ ಹೆಬ್ಬುಲಿ, ನಾಳೇನೆ ಮರಡಿ ಹಳ್ಳಿಗೆ ನುಗ್ಗಿ ಆ ನಾಯಕನ ತೊಡೆ ಸೀಳು ಬರ್ತಾನ ನೋಡ್ರಿ. ಆಗ್ಲಾದ್ರೂ ಮನೆ ಕರೆದು ಉಪಚಾರ ಮಾಡ್ತೀರಾ? ಅಯ್ಯ ಹುಚ್ಚವ, ಬೆಂಕಿ ಕೂಡ ಆಟ ಆಡಿದ್ರ ಮೈ ಸುಡೋದು ಯಾರ್ದವ? ನೀ ಇನ್ನೂ ಸಣ್ಣ ಹುಡುಗಿ, ನಿನಗ ನಾಯಕರ ಹಿಕ್ಮತ್ತು ಕರಮತ್ತು ತಿಳಿಯಂಗಿಲ್ಲ. ಭೀಮಾ ಅವ್ರ ಹಳ್ಳಿಗೆ ಹೋಗುದು ಅಪಾಯ, ಅದಕ್ಕೂ ಮೀರಿ ಹೋದ್ರೆ ತಿರುಗಿ ಬರೋದು ಅಮ್ಮ ಅಲ್ಲ ಅವನ ಹೆಣ. ತಲತಲಾಂದ್ರಿಂದ ಈ ನಾಯಕರು ಈ ಊರ್ನಾಗ ಯಾರನ್ನು ತಲೆ ಎತ್ತಕ್ಕೆ ಬಿಟ್ಟಿಲ್ಲ. ಅಂಥದ್ರಾಗೆ ಏನಾಗು ಹೋಗಕ್ಕೆ ಯಾಕಾರ ಬರ್ತಾ ಇದನೋ ಆ ಹುಡುಗ. ಹೌದ್ರಿ ಶಾನುಭೋಗರೆ, ನಾವು ಸುತ್ತ 40 ಹಳ್ಳಿ ಜನ,
ಮೀಸೆ ಹೊತ್ತು ನಾಯಕರ ಕಾಲ್ ಕಸ ಆಗೇವ್ರಿ ಅಂತಾದ್ರಾಗ ಅವನು ಇವರ ದ್ವೇಷ ಕಟ್ಕಣಕ್ಕೆ ಯಾಕಾರ ಓದನ್ರಿ ಅಪ್ಪ ಯಾವ ತಾಯಿ ಹೆತ್ತದೀರನೋ ಬರ್ದೇ ಇದ್ರೆ ಸಾಕವ್ವ ಅವರ ಅಪ್ರಾಣಗೋ ಭೀಮ ಏನು ಬರಂಗಿಲ್ಲ ಬಿಡ್ರಿ ಏನು ಬರೋದಿಲ್ಲ ಅಂತೀಯನ ಅವ ಹೆಂಗ ಬಂದಾನ್ರಿ ನೀವೆಂತ ಹೊಲಕಾನನ ಮಕ್ಕಳು ಯಾರ್ಯಾರನ್ನ ಹೆಂಗಂಗ ಕೊಂದು ಎಲ್ಲೆಲ್ಲಿ ಮಣ್ಣು ಮಾಡೀರಾ ಪೊಲೀಸ್ನವ್ರ ಬಾಯಿಗೆ ಏನೇನಿಕ್ಕಿ ಅವ್ರನ್ನ ಸುಮಾಕ್ ಮಾಡೀರಾ ಅಂತ ಯಾವನೋ ನನ್ನಂತ ಪಡಪೋಸಿ ನನ್ನ ಮಗ ಹೇಳೇ ಇರ್ತಾನ ಅಷ್ಟೆಲ್ಲಾ ಕೇಳಿಸ್ಕೊಂಡವ ಹೆಂಗ ಬರ್ತಾನ್ರಿ ಹೌದು ಹೌದು ನಮ್ ಚರಿತ್ರೆ ಕೇಳಿ ಅವನಿಗೆ ಚಳಿ ಜ್ವರ ಬಂದು ಮಲಗ್ಯಾನ ಸೂರ್ಯ ನತ್ತಿ ಮೇಲೆ ಬಂದಾತು ನೆತ್ತಿ ಮೇಲೆ ಬಂದಾಗ ಬರ್ತೀನಿ ಅಂತ ಹೇಳಿದ್ದೆ ಬಂದೆ ನೀನೇನ್ ಕಿತ್ತಾಕ್ತೆ ಏ ನಾಯಕ ನಿಮ್ಮ ಊರ್ ಮುಂದೆನೆ ಟೆಂಟ್ ಹಾಕೊಂಡಿರ್ತೀನಿ ನಿನಗೆ ಯಾವತ್ ತಾಕತ್ ಬರುತ್ತೋ ಅವತ್ ಬಾ ನಿನ್ನ ಕೊಬ್ಬನ್ನ ಇಳಿಸ್ತೀನಿ ಗಂಡಸು ಮಗ ಅಂದ್ರೆ ಇವನ್ರಿ ಅಪ್ಪ ಎಂಥ ಮಾತಾಡ್ದ ಮಾತೇನ್ರಿ ಅದು ಅಲ್ರಿ ಗುಂಡೇಟು ಗುಂಡೇಟು
ಯಾಕ ಹಂಗ ಹೊಯ್ಕೊಳ್ಳಕತ್ತಿ? ಆ ಬೇವರ್ಸಿ ಭೀಮ ಸತ್ತ ಹೋದ್ನ ಅವ ಯಾಕ ಸಾಯ್ತಾನ್ರಿ? ಅವ ನಮ್ಮ ಆಗಪ್ಪನವ್ರನ್ನ ನಮ್ಮ ಬಂಟ್ರನ್ನ ಕಟ್ಟಿಗೆ ಸೀಳದಂಗ ಸಿಗದಾನ್ರಿ? ಅವ ಏನೋ ಊರ್ ಬಿಟ್ಟು ಹೋಗಾನಂದ್ರ ಇಲ್ಲೇ ಗುಡಾರ ಹಾಕೊಂಡ್ ನಿಲ್ತಾನಂತ್ರಿ. ಇನ್ನು ಮುಂದೆ ನಿಮ್ ತಾರ ತೆಗಡಿ ಕಮ್ಮಿ ಮಾಡಿದ್ರ ನಿಮಗೂ ಆರಾಮ ರೀ. ಮುಚ್ಚಿಕೊಳ್ಳಲೆ ಬೇವರ್ಸಿ ನನ್ನ ಮಗನ ಹೂಸ್ಗೆದ್ರಿತ್ತಂತೆ ಬುಗುಲೂರು ಸಂತಿ. ಅವ ಈ ಊರಾಗ ಬಿಡಾರ ಹೂಡಿದ್ರ ನಾ ಸುತ್ತಳ್ಳಿ ಶಿವ ಮಂಡಕ್ಕಿ ತಿಂತ ಕುಂದಿರ್ತೇನೆ. ಖರೆ ಮಾತು ಬಿಡ್ರಿ, ಕಂಡೋರ್ ಮನೆ ಮುರಿಯೋದಂದ್ರ ನಮ್ಮ ಹಳ್ಳಿಗೆ ಅಕ್ರಮ ನುಗ್ಗಿರೋ ಭೀಮನ್ಗೆ ಯಾರು ಅನ್ನ ನೀರು ಬಟ್ಟಿ ಬರೀ ಕೊಡಬಾರ್ರಿ. ಹಂಗೇನಾರು ಕೊಟ್ಟಿದ್ದು ಅವನ ಹತ್ರ ಬೆರ್ತಿದ್ದು ತಿಳಿದ್ರ ಅಂತವ್ರನ್ನ ಸುತ್ತಮುತ್ತ ಹತ್ತಳ್ಳಿಯಿಂದ ಬಹಿಷ್ಕಾರ ಹಾಕ್ತಾರ್ರಿ. ಇದು ಸುತ್ತಳ್ಳಿ ಶಿವ ದೊಡ್ಡ ನಾಯಕರ ಆಜ್ಞಾರಿ. ಕೇಳ್ರಪ್ಪೋ ಕೇಳ್ರಿ. ಅವನು ಬಹಿಷ್ಕಾರ ಹಾಕ್ಯಾರಂತ ನಡಿ ಹೋಗನ. ಭೀಮ ನಾಗನಾಯಕರಿಗೆ ಬರೋಬರಿ ಹೊಡೆದಂತ ಅಷ್ಟೇ ಅಲ್ಲ, ಇದೇ ಊರ ಗುಡಾರ ಹಾಕೇನಂತ ಏನಾಗತ್ತೇನೋ. ಏನಪ್ಪ ನಿನ್ ದೋಣಿಲಿ ನನ್ನ ಆದಂಡಕ್ಕೆ ದಾಟ್ಸು? ಇಲ್ರಿ ಅಪ್ಪ, ನಮ್ ದೋಣಿ ಚಲೋ ಇಲ್ರಿ. ನೀನಣ್ಣ ನಿಮ್ ತಾವ್ ಮಾತಾಡಿದ್ರೆ ನಮ್ ಜೀವಕ್ಕೆ ಅಪಾಯ ಆದ್ರಿ ಅಪ್ಪ. ಓಹೋ, ಇದೆಲ್ಲ ಆ ನಾಯಕರ ಬೆದರಿಕೆನಾ? ಬನ್ನಿ ನಾನಿದ್ದೀನಿ. ನಾಳೆ ಏನಾರ ಒಂದ್ ಹೋಗ್ ಒಂದಾದ್ರೆ ನಮ್ಮ ಹೆಂಡ್ರು ಮಕ್ಳಿಗೆ ಯಾರ್ರಿ ಅಪ್ಪ ಆ ಸುತ್ತಳ್ಳಿ ಶಿವನ್ ಎದುರಾಕೊಂಡ್ ಬಾಳ ಕಾತಾನ? ಸರಿ ಬಿಡಿ. ಊರ್ನವ್ರು ಯಾರು ನನಗ ಅನ್ನ ನೀರು ಬೆಂಕಿ ಕೊಡಬಾರ್ದು, ನನ್ ಜೊತೆ ಯಾರು ಮಾತಾಡಬಾರ್ದು ಅಂತ ಆ ದೊಡ್ಡ ನಾಯಕ ಊರಲ್ಲಿ ಡಂಗುರ ಬಾರಿಸಿದಾನೆ. ನಾಗನಾಯಕನ ಮಗಳು ಮುರಿದ ಭೀಮಾ ಇವನಾರಿ. ಯಾರವನು ಸರಸ್ವತಿ? ಸಂಕಣ್ಣ ನಾಯಕ ಅಂತ, ನಾಗನಾಯಕನ ಷಡ್ಕ. ಮರಡಿಹಳ್ಳಿಯಾಗ ಅವಂದ ನ್ಯಾಯ ಆದ್ರ ಈ ಊರ್ನಾಗ ಇವಂದ ನ್ಯಾಯ. ಹೇಳೋರಿಲ್ಲ ಕೇಳೋರಿಲ್ಲ. ಶಾಸ್ತ್ರಿಗುಣ ಇವನ ಭೀಮಾ. ಭೀಮಾ ಇವರು ನಮ್ಮೂರ್ ಹೊಳೆ ದಂಡಿಯಾಗಿರೋ ಶಿವನ್ ದೇವಸ್ಥಾನದ ಅರ್ಚಕರು. ನಮಸ್ಕಾರ. ನನ್ನ ಮೊಮ್ಮಗಳ ಜೀವ ಉಳಿಸಿದೆ ದೇವರಪ್ಪ ನೀನು. ದೊಡ್ಡವರು ಚಿಕ್ಕವರು ಕೈ ಮುಗಿಬಾರ್ದು, ಎಲ್ಲರನ್ನು ಕಾಪಾಡೋನು ಮೇಲಿದ್ದಾನೆ. ದೊಡ್ಡ ಮಾತು, ಅವತ್ತು ಈ ಸರಸ್ವತಿ ಮಾನ ಕಾಪಾಡ, ಇವತ್ತು ನನ್ನ ಮೊಮ್ಮಗಳು ಪ್ರಾಣ ಉಳಿಸ್ತಿ. ಯಾರೇನೇ ಹೇಳಿ ನಿನ್ನೊಳಗ ದೈವಾಂಶ ಆಯ್ತಪ್ಪ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗೆ ಅಂತಾನೆ ನೀ ಹುಟ್ಟು ಬಂದಿಯಪ್ಪ. ಶಾಸ್ತ್ರಿಗಳೇ, ಹೆಚ್ಚು ಹೊಗಳಿಕೆ ನನಗಿರಿಸಲ್ಲ, ಇದು ವಾಸ್ತವದ ಮಾತಪ್ಪ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಗೊಂಡು ಬಾರವ ಸರಸ್ವತಿ. ಈಗ ಬೇಡವ ಶಾಸ್ತ್ರಿಗುಣ, ಮನೆಯಾಗ ಅಪ್ಪ ಅವ ಕಾಯ್ತಿರ್ತಾರ, ಇನ್ನೊಮ್ಮೆ ಕರ್ಕೊಂಡ್ ಬರ್ತೀನಿ. ಒಳ್ಳೇದು, ಹೋಗ್ ಬರ್ರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಬರ್ತೀನಿ ಬಾ. ಬಂದೇ. ಏನ್ ಸರಸ್ವತಿ? ನನ್ ಮಾನ ಉಳಿಸಿದ್ ಭೀಮಾ ಇವನ. ನಮಸ್ಕಾರಮ್ಮ. ಶರಣಪ್ಪ. ಏನ ಸರಸ್ವತಿ ಕುಂದಕ್ಕೆ ಹೇಳ್ಬಾರ್ದನ ಕುಂದ್ರಪ್ಪ? ನೀನ ಎಷ್ಟ್ ಕೊಂಡಾಡಿದ್ರು ಸಾಲ್ದಪ್ಪ,
ಆ ನರರಾಕ್ಷಸ ನಾಗನಾಯಕನ ಕಣ್ಣು ಯಾರ ಮ್ಯಾಗಾದ್ರೂ ಬಿತ್ತು ಅಂದ್ರೆ ಅವ್ರ ಕತಿ ಮುಗ್ದಂಗ ಅಂತದ್ರಾಗ ನೀ ಬಂದು ನನ್ನ ಮಗಳ ಮಾನ ಕಾಪಾಡ್ದಿ ಯಾರವ ತಾಯಿ ಅದು ಅಪ್ಪಯ್ಯ ಇವ ಭೀಮಾ ಅಂತ ಯಾವೂರಪ್ಪ ನಿಂದು ಬೆಳೆದಿದ್ದೆಲ್ಲ ಚಿತ್ರದುರ್ಗ ತಂದೆ ತಾಯಿ ಯಾರು ನನಗೆ ತಂದೆ ತಾಯಿ ಯಾರು ಇಲ್ಲ ನಾನೊಬ್ಬ ಅನಾಥ ದುರ್ಗದ ಪೈಲ್ವಾನ್ ನಂಜಪ್ಪನವರೇ ನನ್ನನ್ನು ಸಾಕಿ ಬೆಳೆಸಿದ್ದು ಸರಸ್ವತಿ ಬರ್ರಿ ಏನದು ನಿಮ್ಮ ಸರಸು ಹೇಳಿದ್ದು ಏನಲ್ಲಿ ಬಿಡ್ರಿ ಏನ್ ರೂಪ ಏನ್ ಕಣ್ಣುಗಳು ಏನ್ ಇತ್ರ ಎಷ್ಟು ಮಸ್ತದನ ಏನ ಏನ್ ಮಾತಾಡಕತ್ತೀಯ ಏನಾಯ್ತು ಈ ವಯಸ್ಸಿನ ನಿಂಗ ಸುಮ್ಮನಿರಿ ಹಂಗೇನಾಗತಿ ಇಂಥ ಗಂಡ್ಸಿಕ್ರ ನಮ್ ಸರ್ಸುನ ಯಾಕ ಯಾವ್ದೇ ಹುಡ್ಗಿಗಾದ್ರೂ ಮೋಹ ಉಪ್ಪರ್ತೈತಿ ಅಂದ ನಾನೇನ್ ಬರ್ತೀನಿ ಆತು ಹೋಗಿ ಬಾ ನಮಸ್ಕಾರಮ್ಮ ಭೀಮಾ ನಿಂದ್ರು ದಿನ ಸಂಜೆ ಮುಂದೆ ನಾ ಹೊಳೆ ದಂಡಿಯಾಗ ನಿನಗ ಕಾಯ್ತಿರ್ತೀನಿ ನೀನು ದಿನ ಬರ್ಬೇಕು ಯಾಕಂದ್ರ ನಾನ್ ನಿನ್ ಪ್ರೀತಿಸ್ತೀನಿ ಅದಕ್ಕ ನೀ ಎಂದು ಬರ್ಲಿಲ್ಲ ಅಂದು ನಾ ಸತ್ತಂಗ ಸರಿ ನಾನು ಖಂಡಿತ ಬರ್ತೀನಿ ಬರ್ಲ ನಾನು ಬರೆ ಬರೆ ರಂಗ ಮಂಚ ಸವಾರಿ ಎಲ್ಗೂ ಹೊಂಟತಲ್ರಿ ಅಪ್ಪ ಹೇಳಿನ ಹೊಲ್ಸಿಟ್ಬಿಟ್ಟ ಬಾಯಾಗ ನಾ ಎಲ್ಗಾದ್ರೂ ಹೊಂಟ್ರ ಅಡ್ಡ ಬರಬೇಡ ಅಂತ ಹೇಳಿಲ್ಲ ನಿನ್ಗ ಆದ್ರಿ ಆದ್ರಿ ತಪ್ಪಾತ್ರಿ ಈಗಲಾರ ಹೇಳ್ರಲ್ಲ ಎಲ್ಗ ಹೊಂಟಿರಿ ಅಂತ ಗದ್ದೆಗೆ ನೀರ್ ಬಿಡಾಕ ಅಯ್ಯೂನ ಈ ಕತ್ಲು ಹೊತ್ತ ಗದ್ದಿಗೆ ನೀರ್ ಬಿಡಾಕ ನೀ ಯಾಕೆ ಹೋಗ್ತಿರಿ ನಾನಾ ಹೋಗ್ತೇನೆ ನಡ್ರಿ ಹೆಂಗ್ ಮಗನ ಬಾಯಿಲಿ ಮಗನು ಬಾಯಿ ಮುಚ್ಕೊಂಡು ಲೆಕ್ಕ ಬರಿ ಶಾಣ್ಯ ನೀರ್ ಬಿಡಕ್ ಹೊಂಟ ಬರ್ರೆ ಬರ್ರೆ ರಂಗ ಮಂಚ ನೀ ಯಾವ ಗದ್ದೆಗೆ ನೀರ್ ಬಿಡಕ್ ಹೊಂಟಿರಿ ನನಗೆ ಗೊತ್ತಿಲ್ಲನ ಆ ನಾಗಿ ಗದ್ದೆಗೆ ಹೌದಲ್ಲ ಹೇಳ ನಿನ್ನ ಇದೇನಾದ್ರೂ ನಾಯಕನ ಕುತಂತ್ರ ಇರಬಹುದಾ ನಿನ್ ದೇವರೋ ದಯ್ಯನೋ ಹೋಗ್ಲಿ ನನ್ನ ಮೇಲೆ ಬಹಿಷ್ಕಾರ ಹಾಕಿರೋ ಈ ಊರಿನಲ್ಲಿ ನನ್ನ ಹೊಟ್ಟೆನ ಕಾಪಾಡ್ದವರು ಯಾರೋ ನನ್ನ ಹಿತೈಷಿಗಳು ಇರಬೇಕು ಒಟ್ಟಿನಲ್ಲಿ ಅನ್ನದಾತ ಸುಖಿ ಭವ
ನಾನು ದೊಡ್ಡ ನಾಯಕನ ಮಗಳು ಗಂಗಾ ಸಾಗರ ನೋಡಕ್ಕಷ್ಟೇ ಚಂದ ಅದರೊಳಗೆ ಭಯಂಕರ ಜಲಚರ ಪ್ರಾಣಿಗಳಿರ್ತವೆ ಆದರೆ ಹಿಮಾಲಯ ಏನು ಗೊತ್ತಾ ಸ್ವಚ್ಛ ಶುಭ್ರ ಅಚಲ ಹಾಗೆ ನನ್ನ ಪ್ರೇಮನ ಕೂಡ ಸರಸ್ವತಿ ನಿನ್ನ ತಂದೆ ಬರ್ತಾ ಇದ್ದಾರೆ ಏನಪ್ಪ ಬಾಲಣ್ಣ ಶರಣ್ರಿ ನಾಯ್ಕ ಮಗಳನ್ನ ಕರ್ಕೊಂಡು ಬೀಗ್ರೂರ್ಗ್ ಹೋಗಿದ್ದೇನೆ ನಿಮ್ಗೆ ಆ ವಿಷಯ ಗೊತ್ತಿದೇನ್ರಿ ಸಂಕಪ್ನವರ ಬಾಲಣ್ಣ ಭೀಮನ್ ಅಳಿಯ ಮಾಡ್ಕೊಂಡನ್ರಿ ಹಂಗೇನ ಅವಾಗ ಮತ್ತ ಸರಸ್ವತಿ ಲಗ್ನ ತಯಾರಿ ನಡೆದೋದೇನ ಅದಕ್ಕೆ ಯಾಕ್ರಿ ಲಗ್ನ ಆಗ್ಬೇಕು ಚಪ್ರ ಹಾಕ್ಸಂಗಿಲ್ಲ ವಾಲ್ಗ ಊದ್ಸಂಗಿಲ್ಲ ಊರ್ ಮಂದಿಗೆ ಉಗ್ಗಿ ಹಾಕ್ಸಂಗಿಲ್ಲ ಅಳಿಯ ಮಾತ್ರ ಮಗಳ ಮಗ್ಲಾಗ ಅವನ ಅವನ ಹಂಗಂದ್ರೇನ್ರಿ ಆ ಭೀಮ ಈಕಿನ ಇಟ್ಕೊಂಡನೇನ ನಿಂತ್ಕೊಳ್ಳಲೇ ಬಾಲಣ್ಣ ಇಂತ ಹಡಬೆ ಹುಡುಗಿ ನಮ್ ಷಟ್ಕ ನಾಗನಾಯಕನ ಮ್ಯಾಗ ಅಪಾದ ಹೊರಚಾಳಲ್ಲ ಆ ಪರದೇಶಿ ಭೀಮನಿಗಿಂತ ನಮ್ ನಾಗನಾಯಕ ಯಾವ್ದ ಕಡಿಮೆ ಅದನ್ಲಿ ಕಂಡವ್ರ ಮಕ್ಕಳ ಮೇಲೆ ಅಷ್ಟು ಹಗರಾಗಿ ಮಾತಾಡ್ಬೇಡ್ರಿ ಆ ನಾಗನಾಯಕ ಎಷ್ಟು ಕಚ್ಚರ್ಕದನ್ನು ಸುತ್ತಳ್ಳಿ ಗೊತ್ತೈತ್ರಿ ಎಲ್ಲ ಬದ್ಮಾಶ್ ನನ್ನ ಹೆಂಡತಿ ನಾಗನಾಯಕನ ಹೆಂಡತಿ ಅಕ್ಕ ತಂಗಿಯರ್ ಎಂಬುದು ನಿನಗೆ ನೆನಪಿಲ್ಲೇನ ನನ್ನ ಎದುರಿಗೆ ನನ್ನ ಚಟ್ಕನ ಬಗ್ಗೆ ಕೆಟ್ಟ ನಾಲ್ಗೆ ತೆಗೆದ್ರ ನಿನ್ನ ನಾಲ್ಗೆ ಸೀಳ್ ಬಿಡ್ತೇನೆ ನೋಡು ನನ್ನ ಮಾತ್ರ ನಿಮ್ಮ ಮನಸ್ಸಿಗೆ ನೋವಾಗ್ತಿದ್ರೆ ಕ್ಷಮಿಸ್ರಿ ನಾಯಕರ ಮಾನ ಎಂಬುದು ನಿಮ್ಮನೆ ಹೆಣ್ಮಕ್ಳಿಗೆ ಬೇರೆ ನಮ್ಮನೆ ಹೆಣ್ಮಕ್ಳಿಗೆ ಬೇರೆ ಇರುವುದಿಲ್ರಿ ಇನ್ನೊಬ್ಬರು ನಾಲ್ಗೆ ಸಿಡ್ತೇನೆ ಅನ್ನೋ ನಿಮ್ಮ ನಿಯತ್ ಹೆಂಗೈತಂತ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ರಿ ಚರಣ್ರಿ ಇಷ್ಟಕ್ಕೆಲ್ಲ ಅಳ್ತಾರೇನ ಹುಚ್ಚಿ ಯಾವ ನಾಯಿ ಏನ್ ಬೊಗಳಿದ್ರೆ ಏನ್ ನಮ್ಮ ಆತ್ಮಕ್ಕೆ ನಾವು ಚಲೋ ಅದೀವಿ ಅಂದ್ರೆ ಆತಪ್ಪ ಈ ಊರಿನ ಮಂದಿನೇ ಇಷ್ಟು ಬದುಕಿದ್ರೆ ಬಾಯ್ ಬಡ್ಕೊಂತಾರ ಕೆಟ್ರೆ ಹೋಗ್ಲಿ ಬಿಡು ನನ್ನ ಅಲ್ಗಿನ ಯಾಕೆ ಹೊಲಸು ಮಾಡ್ಕೊಳ್ಳಿ ಆಡ್ಕೊಳ್ಳೋ ಮಂದಿ ಸೀತೆನೂ ಬಿಟ್ಟಿಲ್ಲವ ಜನ ಆಡ್ಕೊಳಂಗ್ ನಡ್ಕೊಳ್ಳೋದು ತಪ್ಪಂತ ನಿನ್ ಮಗಳಿಗೆ ಬುದ್ಧಿ ಹೇಳು ಯಾವ್ದೋ ಹುಚ್ಚನಾಯಿ ಬೊಗಳ್ತುಂತ ನೀವೇ ತಲೆ ಕೆಡ್ಸ್ಕೊಳಕ್ ಹತ್ತೀರಿ ಒಂದವ್ರು ಮತ್ತಾರು ಅಲ್ಲ ನಾಗನಾಯಕನ ಷಟ್ಕ ಊರಿನ ಧಣಿ ಸಂಕನ್ ನಾಯಕ ದೊಡ್ಡವ್ರನ್ನ ಎದುರು ಹಾಕೊಂಡು ಬದುಕಾಕ ಸಾಧ್ಯ ಐತನ ದೊಡ್ಡವರೆಲ್ಲ ಬಿಡ್ರಿ ಹನ್ಮನ್ಸ್ನವ್ರು ಆಡ್ಕೊಳ್ಳೋರ ಬಾಯಿ ಮುಚ್ಚು ಹಂಗ ನನ್ ಮಗ್ಳನ್ನ ಭೀಮನ್ಗ ಕೊಟ್ಟು ಲಗ್ನ ಮಾಡಿದ್ರಾತಲ್ಲ ಅದ್ರಂಗ್ ಸಾಧ್ಯ ಆಕತ ಹಾಗೆ ಆಕೈತಿ ನಾನೇ ಖುದ್ದಾಗ ನಿಂತು ಲಗ್ನ ಮಾಡ್ತೀನಿ ಅದ್ಯಾವನ್ ಬಂದ್ ಏನ್ ಕಿಸಿತೇನೋ ಕಿಸಿಲಿ ಮಾಡು ಮಾಡು ಮದುವೆ ಆಗೋರಿಗಾದ್ರೂ ಆ ಭೀಮನ್ ದಿವಸ ನೋಡಕ್ ಹೋಗದೆ ಮನೆ ಬಿಂದಿರ ಕೇಳು ಅಷ್ಟಾದ್ರೂ ಮಾಡಿ ಪುಣ್ಯ ಕಟ್ಕೋ ಅಯ್ಯ
ಬರೀ ಖಂಡ ಬಲ ಮಾತ್ರ ಕೊಟ್ಟಿಲ್ಲ, ಬುದ್ಧಿ ಬಲನು ಕೊಟ್ಟಾನೆ. ದಯ ಸಣ್ಣ, ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಹೋಗಿ ಆ ಬೇವರ್ಸಿನ ಈ ಸುತ್ತಳ್ಳಿ ಶಿವ ಅಪ್ನ ಮಾಡ್ಯಾನ, ಈಗಿಂದೀಗಲೇ ಬರಬೇಕು ಅಂತ ಹೇಳ್ಕಂಬ. ಅವನ್ ಹೇಳ್ಕಂಡ್ ನಾನು ಆತ್ರಿಯ ಬಾಯ್ ಒಂಟಿ ಎಲ್ಬಿನ ಮನುಷ್ಯ, ಅದನ್ನು ಕಿತ್ತು ಕೈ ಕೊಟ್ಟಾನು, ಕೂಡ ಬರಲ್ಲ. ಈ ಎರಡು ಹೊಲಸುವಾಗಿ ಯಾಕನ ಸಿಕ್ಕೊಂಡು ಶಿವನ. ಅಯ್ಯಯ್ಯೋ, ಯಾವನ ನನ್ ಭೀಮ್ಯ ಅನ್ನೋನು? ಎದೆ ಸೀಳ್ಬಿಡ್ತೀನಿ ನೋಡು. ಶರಣ್ರಿ ಭೀಮಪ್ಪನವ್ರ, ನಮ್ಮ ನಾಯಕರು ಹೇಳ ಕಳ್ಸ್ಯಾರ್ರಿ ಈಗ ಬರ್ಬೇಕಂತ್ರಿ. ಅವನ ಯಾವನ ನನ್ನ ಬರ ಕೇಳ್ದವ್ರು, ಅವನೇ ಇಲ್ಲಿಗೆ ಬರ ಕೇಳು. ನೀವ್ ಹಿಂಗಂದ್ರಿ ಅಂತ ನಾನ್ ಅಲ್ಲೋಗ ಅಂದ್ರ ನಿಮ್ಮನ್ನ ಸೀಳ್ಬಿಡ್ತಾರ್ರಿ ಅಪ್ಪ. ಇನ್ ಒಂದ್ ನಿಮಿಷ ನೀ ಇಲ್ಲೇ ನಿಂತಿದ್ರೆ ನಿನ್ ಎದೆ ಸೀಳು ಉಪ್ ತುಂಬಿಡ್ತೀನಿ. ಹಂಗೆ ಹೇಳೇನ್ರಿ? ಎತ್ತಂತೇರಿ ನನ್ನೇ ಬರಕ್ ಹೇಳದ್ನ ಅಲಾಲ್ ಟೋಪಿ, ಎಷ್ಟು ಮಸ್ತಿ ಆ ನನ್ ಮಗಂಗೆ. ಮುದ್ದಿನ ಗಿಣಿಯೇ ನನ್ನಮ್ಮ, ಹೊಟ್ಟೆ ಖಾಲಿ ಯಾಕಮ್ಮ, ಕಿಲಕಿಲ ನಗತಾ ತಿನ್ನಮ್ಮ, ನಗು ನಗ ನಗತಾ ಬಾಳಮ್ಮ. ಬಾ ಮಲ್ಕೋ ಬಾ. ಭೀಮಾ, ನೀನು ಬಂದ ದಿನವೇ ನೋಡಪ್ಪ ಈಕೆ ಹೊಟ್ಟೆ ತುಂಬಾ ಉಣ್ಣದು. ಅದೇ ಅವ ಜನ್ಮದ ಋಣಾನು ಬಂದ ನಿಮ್ಮ ಬುನ್ನು ಒಂದು ಗೂಡು ಸಹಿತ ಏನು. ಶಾಸ್ತ್ರಿಗಳೇ, ಅಂಜಲಿಗೆ ತಂದೆ ತಾಯಿ ಎಲ್ಲ ನಾನೇಪ್ಪ.
ನಾಗ ನಾಯಕನ ಕಣ್ಣು ನನ್ನ ಮಗಳ ಮೇಲೆ ಬಿತ್ತು. ಅವನ ಮೇಲೆ ಹೊಡೆದಾಡಕ್ಕೆ ಹೋಗಿ ನನ್ನ ಅಳಿಯ ಹೊಳಿಪಾಲಾದ. ಗಂಡ ಸತ್ತ ಸುದ್ದಿ ತಿಳಿದು ಕೂಡಲೇ ಆಕಿನೂ ಹೊಳೆಗಾರ್ಕೊಂಡ್ಲು. ನಿಮ್ ಸಂಸಾರಕ್ಕೂ ಇದೇ ಮನೆ ಹಾಳು ಬೆಂಕಿ ಇಟ್ಟಿದಾರ ಶಾಸ್ತ್ರಿಗಳೇ. ಇವ್ರ ಪಾಪದ ಕೂಡ ತುಂಬತಾ ಬರ್ತಾ ಇದೆ. ಇನ್ ಇವ್ರ ಆಟ ಸಾಗಲ್ಲ, ಸಾಗಕ್ ಬಿಡದು ಇಲ್ಲ. ಯಾಕೆ ಇವತ್ ಸರಸ್ವತಿ ಇನ್ನೂ ಬರ್ಲಿಲ್ಲ? ಹ್ಮ್, ಅದೇ ನೋಡಪ್ಪ, ದಿನ ಈ ಕಡೆ ಬರ್ತಿದ್ದಾಕಿ ಇವತ್ ಯಾಕೆ ಬರ್ಲಿಲ್ಲ ಅಂತೇನೆ. ನೀ ಏನೋ ಯೋಚನೆ ಮಾಡ್ಬೇಡ, ನಾ ವಿಚಾರಿಸ್ತೇನೆ. ಭೀಮಾ, ಕತ್ಲಾಗಿ ಹೆಚ್ಚಿಗೆ ಅಡ್ಡಾಡ್ಬೇಡಪ್ಪ. ಅದ್ರಾಗೂ ಆ ಹೊಳಿ ದಂಡಿಯಾಗಿರೋ ಪಾಳ್ ಮನೆ ಕಡೆಗೆ ಮಾತ್ರ ಹೋಗ್ಬೇಡ. ಯಾಕೆ ಶಾಸ್ತ್ರಿಗಳೇ? ಸುಮಾರು 24-25 ವರ್ಷಗಳ ಹಿಂದ ದೊಡ್ಡನಾಯಕನ ಕೈ ಸಿಕ್ಕಿದ ಒಂದು ಹೆಣ್ಣಿನ ಮಾನಕ್ಕೆ ಸಂಸ್ಕಾರ ಬಂದಾಗ ಆಕೆ ಉರ್ಲಾಕೊಂಡು ಪ್ರಾಣ ತಕ್ಕೊಂಡ್ರಂತೆ. ಈಗ ಅದಾ ಹೆಣ್ಣು ಅಲ್ಲಿ ದೆವ್ವಾಗಿ ಅಡ್ಡಾಡ್ತಾಳಂತ ಮಂದಿ ಮಾತಾಡ್ಕೋತಾರಪ್ಪ. ನೀ ಇನ್ನು ಪ್ರಾಯದ ಹುಡುಗ, ಹುಷಾರಪ್ಪ. ಆಯ್ತು ಶಾಸ್ತ್ರಿಗಳೇ, ನಾ ಬರ್ತೀನಿ. ಒಳ್ಳೇದಪ್ಪ. ಭಾರಿ ಔತಣಾನೇ ಕೊಟ್ಬಿಟ್ಟಿಯಲ್ಲೋ ನಿಮ್ ಮನೆ ಔತಣದ ಮುಂದ ನಮ್ ಮನೆ ಔತಣ ನಿಲ್ಲಂಗಿಲ್ ಬಿಡಪ್ಪ. ಸರಸ್ವತಿ ಎದೆ ಉಬ್ಬರ್ಸ್ಕೊಂಡು ನಡೆಯೋದು ನೋಡಿದ್ರ ನನಗ ನಿಲ್ಲಕ್ ಆಗ್ತಾ ಇಲ್ವಲ್ಲ ಶಂಕ. ನಿನ್ ಹಳ್ಳಿ, ನಿನ್ ಗೌಡಕಿ, ನಿನ್ ದರ್ಬಾರ್ನಾಗ ಆಕಿನ ಈಗಿನ ದೀಗ್ಲ ನನಗೆ ಯಾಕೋ ಬಳಬಳಿ ಕೊಡಬಾರ್ದು. ಆಹಾ, ಆತೇಳು ಆತೇಳು. ಏಯ್ ರಂಗ, ಯಾಕ್ರಪ್ಪ ಯಾಕ ಅಡ್ಡ ಹಿಡಿದ್ರಿ? ಮರಡಿ ಹಳ್ಳಿಯಿಂದ ನಾಗನಾಯಕರು ಬಂದಾರ, ನಮ್ ದಣಿಯವರು ನಿಮ್ ಮಗಳು ಸರಸ್ವತಿನ ಬಳುವಳಿ ಕೊಡ್ತಾರಂತ. ಅದಕ್ಕ ಈಕಿನ ಎತ್ಕೊಂಡು ಹೋಗಕ್ ಬಂದೇವೆ. ಹಿಂಗ ಇವರಿಬ್ರು ಹಿಡಿದು ಕಟ್ಟಕ್ ಆಕಿ ನಾ ಎತ್ತಾಕೊಂಡು ಬರ್ತೇನೆ. ಆಯ್ತು. ಸರಸ್ವತಿ, ಯಾಕವ್ ಇಷ್ಟು ಗಾಬರಿಯಾಗಿ ಬರ್ತಿದ್ದಿ? ಸಂಕಣ್ಣ ನಾಯ್ಕನ್ ಕಡೆಯವರು ನನ್ನ ಅಟ್ಟಿಸ್ಕೊಂಡು ಬರಕತ್ತಾರ. ನಾನು ಹೆಂಗಾರ ಇವ್ರಿಂದ ತಪ್ಪಿಸ್ಕೊಂಡು
ಹೋಗಿ ಭೀಮನ್ ನೋಡ್ಬೇಕು. ನೀ ಏನು ಚಿಂತೆ ಮಾಡಬೇಡ ಶಿವ ಅದನ ಬಾ ನನ್ನಿಂದ ಬಾ ಬರವ ನಂದಿ ಈಗಿನ ಹಾಗಾರ ಮಾಡಿ ಗುಟ್ಟಾಗಿ ಮರಡಿಲಿ ದಡಕ್ ಮುಟ್ಸ್ಬಿಡು. ಯಾಕಂದ್ರೆ ಕಡೆ ಕೇಳ್ತೀನಿ ನೀ ಮೊದಲು ಬಾ ನೀ ಬರವ ಧ್ವನಿ ಹತ್ತು. ರೀ ಐರಾ ಬಾರಣ್ಣ ಮಗಳ ಸರಸ್ವತಿ ಈ ಕಡೆ ಬಂದ್ಲೇನ? ಸರಸ್ವತಿನ? ಹಾ ಇಲ್ಲ ಆಕೆ ಈ ಕಡೆ ಬರ್ಲೇ ಇಲ್ಲ. ಹಂಗೇನ ನಿಂದ್ರ ಏನಿದ ಎಳ್ನೀರ್ರಿ ಎಳ್ನೀರ ಶಿವನ ನೀ ಕರೆಗೂ ದೊಡ್ಡವರಪ್ಪ. ಭೀಮಾ ಭೀಮಾ ಸರಸ್ವತಿ ಇಷ್ಟು ಹೊಡೆದಾಕಿದ್ರು ನಂಗೆ ಯಾಕೆ ನೀ ಹೇಳಿ ಕಳಿಸ್ಲಿಲ್ಲ? ನಾನ್ ನಿನ್ಗೇನು ಅಂದೇನು? ಅಯ್ಯೋ ಹುಚ್ಚಿ ಇಷ್ಟಕ್ಕೆಲ್ಲ ಆಳ್ತಾರ? ನನಗೇನು ಆಗಿಲ್ಲ, ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಏನು ಆಗಿಲ್ಲ ಅಂತ ನೀ ಎನ್ಕಂತಿ? ಆದ್ರೆ ನಿಂಗೆ ಹಿಂಗ್ ಹೊಡೆದಾಕರ ಅಂತ ಸುದ್ದಿ ತಿಳಿದು ನನ್ನ ಎದೆನೆ ಹೊಡೆದಾಗಿತ್ತು. ಇನ್ನು ಹುಡುಕಂತ ನಾನು ಅಪ್ಪಯ್ಯ ಅವ್ವ ಎಲ್ಲ ಹೊಂಟ್ವಿ. ದಾರಿಯಾಗ ಸಂತ ನಾಯಕನ ಕಡೆಯರು ನಾಗ್ ನಾಯಕನಿಗೆ ಬಳಬಳಿ ಕೊಡ್ಬೇಕು ಅಂತ ನನ್ನ ಎತ್ಕೊಂಡು ಹೋಗಕ್ಕ ಅಡ್ಡ ಹಾಕಿದ್ರು. ನಾ ಹೆಂಗೂ ತಪ್ಪಿಸ್ಕೊಂಡ್ ಬಂದೆ. ಅಪ್ಪಯ್ಯ ಅವ್ವಯ್ಯನ್ನ ಅವ್ರು ಹಿಡ್ಕೊಂಡು ಹೋಗಾರ. ಅವ್ರಿಗೆ ಏನ್ ಹಿಂಸೆ ಕೊಡಕತ್ತಾರೋ ಆ ಮನುಷ್ಯರು. ಗಂಡಸು ಸುದ್ದಿಗ್ ಬರಕ್ ನೀ ಯಾರೇ? ನಡಿಯ ನಡಿಯ ಮನೆ ಒಳಗ್ ಕುಂದ್ರು. ಸರಸ್ವತಿ ನೀವು ಹೋಗೋ. ಹ
ಸಂಕಣ್ ನಾಯಕ, ನೀನ್ ಎಲ್ಲ ಬಚ್ಚಿಟ್ಕೊಂಡಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಗ್ ಬರ್ತೀಯೋ ಇಲ್ಲ ಈ ಎಲ್ಲ ಬಡವೆಗಳಿಗೂ ಬೆಂಕಿ ಹಚ್ಚಿಬಿಡ್ಲ. ಸಂಕಣ್ ನಾಯಕ, ಯಾರವ ನೀನು? ಸಂಕಣ್ ನಾಯಕನ ಹೆಂಡತಿ. ಗಂಡ ಮಾಡೋ ಅಲ್ಕಾ ಕೆಲಸ ನೋಡ್ತಾ ಸುಮ್ನೆ ಕೂತಿದ್ದು, ಈಗ ಅವನ ಪ್ರಾಣ ಉಳಿಸೋಕೆ ಕೊಳ್ಳಿ ಹಿಡ್ಕೊಂಡು ನಿಂತಿದ್ಯಾ? ಅದಕ್ಕಲ್ಲ, ಇಂಥ ನೀಚ ಗಂಡನ್ ಕೂಡ ಬಾಳಕ್ಕಿಂತ ನಾನ ಬಡವೆ ಬೆಂಕಿ ಹಚ್ಚಿ ಅವ್ರು ಕೂಡ ನಾನು ಸಹಗಮನ ಮಾಡ್ಬಿಡ್ತೀನಿ. ಬಡ್ಡಿ ಮಗನೇ, ಯಾರ ಮಾತ್ ಕೇಳಿ ಕೆಲ್ಸಕ್ಕೆ ಕೈ ಹಾಕ್ತೀಯೋ ಅವನಿಗೆ ಇದನ್ನ ನೀನು ಉಳಿಸೋದಕ್ಕೆ? ಭೀಮಾ, ಹೇಳ್ಕಿ ಮಾತ್ ಕೇಳಿ ಮಣ್ಣು ತಿನ್ಬಿಟ್ಟೆ. ಸರಸ್ವತಿ ನನ್ನ ತಂಗಿ ಇದ್ದಂಗ, ನನ್ ಬಿಟ್ಬಿಡಪ್ಪ. ಭೀಮಣ್ಣನ್ ಕಾಲರ ಹಿಡೀರಿ, ಮಾಡಿದ ಪಾಪದ ವಜಿನರ ಕಮ್ಮಿ ಆದೀತು. ಭೀಮಣ್ಣ ನಂಗ್ ಕ್ಷಮಿಸ್ಬಿಡಪ್ಪ, ಹಳ್ಳಿ ಮಂದಿ ಮುಂದ ನನ್ ಮಾನ ಪೈಸಕ್ ಪಂಚೇರ್ ಮಾಡ್ಬೇಡ. ಇವತ್ತು ನನಗಿದ್ದ ಕೋಪದಲ್ಲಿ ನೀನ್ ಜೀವಂತವಾಗಿ ಉಳಿದಿದ್ಯಾ ಅಂದ್ರೆ ಅದಕ್ಕೆ ನಿನ್ ಹೆಂಡತಿ ಮಾಡಿದ ಪುಣ್ಯನೇ ಕಾರಣ. ಊರಿಗ ನಾಯಕ ಅಂದ್ರೆ ತಂದೆ ಸಮಾನ. ಹಳ್ಳಿ ಜನ ಅವನ ಮಾತಿಗೆ ಮನ್ನಣೆ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಯಾಕ್ ಗೊತ್ತಾ? ಹಳ್ಳಿ ಕಷ್ಟ ಸುಖಕ್ಕೆ ವಾರ್ಸ್ದಾರ್ ನೀವು, ಹಳ್ಳಿ ಮಾನ ಮರ್ಯಾದಕ್ಕೆ ಪಾಲ್ದಾರ್ ನೀವು. ಅಂತ ಬಡ ಜನರ ಮೇಲೆ ನೀವು ದೌರ್ಜನ್ಯ ತೋರಿಸಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನನ್ಗೆ ಹೀಗ್ ಬುದ್ಧಿ ತಿಳಿತು ಭೀಮಣ್ಣ, ಇನ್ ಮ್ಯಾಲಿಂತ ಹಲ್ಕಟ್ ಕೆಲಸ ಮಾಡದೆ ನ್ಯಾಯವಾಗಿ ಬಾಳ್ತೀನಿ. ನನ್ ಹೆಂಡತಿ ಮೇಲೆ ಆಣೆ. ಭೀಮಣ್ಣ, ಭೀಮಣ್ಣ. ಯಾರು? ಸಾಹೇಬ್ರು ಕರೆಯಕತ್ತಾರ. ಭೀಮಾ ಅಂದ್ರೆ ನೀನೇನಾ? ಹೌದು, ಯಾಕೆ? ಮರಡಿಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರೋ ಈ ಜಾಗದಲ್ಲಿ ಅಕ್ರಮವಾಗಿ ಗುಡಾರ ಹಾಕಿದ್ಯಾ ಅಂತ ದೊಡ್ಡ ನಾಯಕರು ಫಿರ್ಯಾದ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಬಂಧಿಸ್ತಾ ಇದ್ದೀನಿ. ಓಹೋ, ನಾಯಕ ಕಂಪ್ಲೇಂಟ್ ಕೊಟ್ರೆ ಬಂಧಿಸ್ಬಿಡ್ತೀರಾ? ಅವನೇನು ಕಾನೂನ ನ್ಯಾಯಮೂರ್ತಿನಾ ಅಥವಾ ಸರ್ವಾಧಿಕಾರಿನಾ? ಒಂದ್ ನಿಮಿಷ ಇರಿ. ಈ ಪತ್ರ ಓದಿ ನಿಮ್ಗೆ ಗೊತ್ತಾಗತ್ತೆ ಈ ಜಾಗ ಯಾರ್ದು ಅಂತ. ಸ್ವಾತಂತ್ರ್ಯ ಹೋರಾಟಗಾರ ಪೈಲ್ವಾನ್ ನಂಜಪ್ಪನವರಿಗೆ ಸರ್ಕಾರ ಕೊಟ್ಟಿರೋ ಜಾಗ ಇದು. ಇದನ್ನ ನಿಮ್ಮ ಹೆಸರಿಗೆ ಬರೆದಿದ್ದಾರೆ ಅಂದ್ರೆ ನೀವ್ರ ಸಾಕು ಮಗನ? ಹೌದು. ದಯವಿಟ್ಟು ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟೆ, ಬರ್ತೀನಿ. ಏನ್ರೇ ಇನ್ಸ್ಪೆಕ್ಟರ್, ಅವನ್ನ ಅರೆಸ್ಟ್ ಮಾಡಿ ತತ್ತಾರ್ರಿ ಅಂದ್ರ ಹಿಂಗ ಬಂದು ಒಬ್ಬರೇ ನಿಂತ್ರಲ್ರಿ ಗರುಡಗಂಬ್ದಂಗ? ನಾಯ್ಕರೇ, ಭೀಮಾ ಇರೋ ಜಾಗ ಅವನ ಹೆಸರಿನಲ್ಲೇ ಖಾತೆ ಆಗಿದೆ. ನೀವ್ ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಗೆ ತೊಂದರೆ ಕೊಟ್ರೆ ನಾಳೆ ನಿಮ್ಮನ್ನೇ ಅರೆಸ್ಟ್ ಮಾಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಅಲ್ಕಾನನ ಮಗನ? ಓಹೋ, ಕಾನೂನು ಕಟ್ಲಿ ಇವನ್ ಕೈಲಿ ಇದ್ದಂಗೆ ಮಾತಾಡಕ್ ಹತ್ಯಾನಲ್ಲೋ. ಇಂಥ ನನ್ನ ಮಕ್ಕಳು ನಾನು ಯೋಸ್ ಮಂದಿ ನೋಡಿಲ್ಲ, ತಗ್ಗು ತೋಡು ಹೂತಿಲ್ಲ. ಕತ್ಕೊಟ್ಟು ನನ್ನ ಮಗನ, ಎಂಜಲ ಬಾಯಿ ನನ್ನ ಮಗನ, ಬೇರಾಮಿ ನನ್ನ ಮಗನ, ನನ್ನನ್ನ ತಿಂದು ನನ್ನ ಮ್ಯಾಗೆ ಗುರ್ರನ ಕತ್ತಿಯೇನೋ ಬಿಕ್ಕನ ಹಾಸೆ ನನ್ನ ಮಗನ. ಮಾವರ, ಏನವ ತಾಯಿ ನಡುಮದ್ಯ ನಿಂದು? ಮಾವರ, ಸಣ್ಣಾಕಿಂಗ್ ಅಂತೀನಿ ಅಂತ ತಪ್ಪಿಲಿಬೇಡ್ರಿ. ಬಾಯಿ ತೆಗೆದ್ರಿ, ಬರೀ ಹೊಲ್ಸ್ ಮಾತೆ ಆಡ್ತೀರಿ. ಕೋಟೆ ಕೊಟ್ಲ ಆಡ್ದವ್ರು ನಿಮ್ ಹಿರಿಯರು, ಹಿಂಗ್ ಹೊಲ್ಸ್ ಮಾತಾಡೋದು ಚಲೋ ಕಣಲ್ರಿ ನಿಮ್ ತುಕಕ್ಕ? ಹೌದವಾ? ಹೌದು. ಊರ್ ಮಂದಿ ಎಲ್ಲ ನನ್ನ ಬಾಯಾಗ ಹೊಲಸು ಮಾಡ್ತಾರ, ಅದಕ್ಕೆ ನನ್ನ ಬಾಯಿ ಹೊಲಸು. ನಾಳೆನೇ ಊರಾಗೆಲ್ಲ ಬೊಂಬಾಯಿ ಕಕ್ಕಸ್ ಕಟ್ಟಿಸ್ತೀನಿ, ಆಮೇಲೆ ನನ್ನ ಬಾಯಿ ಶುದ್ಧ ಆಗ್ತದ. ಬೊಂಬಾಯಿ ಕಕ್ಕಸ ಅದಂಗಿರ್ತೈತ್ರಿ? ನಿಮ್ ಮಾವ ಏನ್ ಬಾಯಿ ಇದ್ದಂಗ ಇರ್ತದವ? ನಿನ್ ಹೇಳಿನ ಮಾವರ, ಹಂಗ್ ಬೈಯಂಗಿದ್ರ ಯಾವ್ದಾರು ವಸ್ತು ಮೇಲೆ ಬೈರಿ. ಆಯ್ತು ಬಿಡವ ನೀನ್ ಯಕಡನ ಬಡಿಯ. ನೋಡವ, ಏನು ಮುಂದೆ ನಿನ್ನ ಹತ್ರ ಮಾತಾಡ್ಬೇಕಾದ್ರ ನಾನ್ ನಾಲ್ಗೆ ತೊಳ್ಕಂಡೆ ಮಾತಾಡ್ತೀನಿ. ಆಯ್ದಿಲ್ಲ, ನೀವ್ ಒಳಗಡೆ ನಿನ್ನ ಕಂಬನ ಬಡಿಯ. ಯಪ್ಪ, ನಿಮ್ ನಾಲ್ಗೆ ಶುದ್ಧ ಮಾಡ್ಕೊಳ್ಳೋದು ಒತ್ತಟ್ ಇರ್ಲಿ, ಆ ಭೀಮನಿಗೆ ಎಂಟದಿ ಐತ್ರಿ, ಯಾವ ಏಟ್ಗೂ ಸಿಕ್ಕಿಲ್ಲ ಅಂತಾನಲ್ರಿ. ನಿಮ್ಮ ನೆಂಟರು ಸಂಕಣ ನಾಯಕರನ್ನು ಶಾಮೀಲ್ ಮಾಡ್ಕೊಂಡು ಹೆಂಗಾರ ಮಾಡಿ ಆ ಭೀಮನ್ ಖತಪ್ ಮಾಡೋದ್ ಯೋಚನೆ ಮಾಡ್ರಿ. ಅಪ್ಪ ಬೋಸೋಡಿ ಮಗನ, ನೀನು ಆಗಾಗ ತಲಿ ಕೆಲಸ ಮಾಡ್ತತಿ. ಏಳೇಳು ಜನ್ಮಕ್ಕೂ ನಿಮ್ ನಾಲ್ಗೆ ಶುದ್ಧ ಆಗೋದಿಲ್ಲ ಬಿಡ್ರಿ. ನಿನ್ನ
ಶರಣ್ ರೀ ಶರಣ್ ರೀ ಬರ್ರಿ ಬರ್ರಿ ಹಿಂಕೊಂದ್ರಿ ಏಯ್ ನಾ ಕುಂತು ಹರಟೆ ಹೊಡಿಯಕ್ ಬರಲಿಲ್ಲಲೇ ಸಂಕ ನೆನ್ನೆ ನಿನ್ಗೂ ನಮ್ಮ ನಾಗನಿಗೂ ಆ ಭೀಮ ಏನ್ ಮಾಡ್ದ ಏನ್ ಮಾಡ್ದ ರೀ ಮಖಕ್ಕೆ ಮೆಟ್ ಕಡ್ದ ಹೇಳೋ ಇವನವನ ಕೇಳೋದ್ ನೋಡು ನೀವೇನ್ ಪಾಳೆಗಾರ ಪತ್ರವಳಿಗಾರ ಹೋಗಿ ಹೋಗಿ ಒಬ್ಬ ಯಕ್ಕಿಶದ ಬೇವಾರಸಗಳ ಹೊಡ್ತಾ ತಿಂದ್ ಬಂದಿರಲ್ಲ ನಾಟಕ ಬರಲ್ಲ ನಿಮ್ಗ ಸುವಾರಗಳನ್ನು ತಂದು ಆದಾತು ಅದನ್ನೆಲ್ಲ ನಾನಾಗ್ಲೇ ಮರ್ತ್ಬಿಟ್ಟಿನ್ರಿ ಥೂ ನಾ ಮರ್ದ ನೀ ಮರಿತಿ ನಾಗ ಮರಿಬಹುದು ಆದ್ರೆ ನಾನು ಸುತ್ತಳ್ಳಿ ಶಿವ ಮರೆಯಕಾದದಲ್ಲಿ ನಿಮ್ಮ ಅಜ್ಜಿನ ಬಡಿಯ ಅಲ್ಲೇನು ಸೆರೆಗೆ ನೋಡ್ತೇನೆ ಸೂಗ ಒಂದ್ ಮಾತು ಹೇಳ್ತೀನಿ ತಿಳ್ಕೋ ಶತ್ರು ನಾಚಿಗರನಾಗಿ ಚೌಟಾಕ್ ಬಿಡ್ಬೇಕು ಕಣ್ಣೆ ಅತ್ತ ಕೈನ ನನ್ ಜೊತೆ ಕೈಕುಲ್ಕು ಆ ಭೀಮನ್ನ ಸುಲಭವಾಗಿ ಯಮನ ಪಾದಕ್ಕೆ ಸೇರಿಸ್ಬಿಡೋಣ ಹಾ ನಾವೊಂದ್ ಮಾತು ಕೇಳ ದೊಡ್ಡಪ್ಪರ ಹೋದ್ರು ಯಾವ್ರ ಹತ್ತು ಅವತಾರ ಎತ್ತು ಬಂದ್ರು ಯಾವ ರಾಕ್ಷಸನ ಕೈನಾಗೂ ಅವನು ಮುಗಿಸಕ್ಕಾಗ್ಲಿಲ್ಲ ಹಂಗ ಭೀಮಾನೂ ಅವತಾರ ಪುರುಷನ ಮೈಗೆ ಹೆಂಗೈತಲೇ ಮಗನ ಪ್ರಜ್ಞೆ ಇಟ್ಕೊಂಡು ಮಾತಾಡಕ್ ಹತ್ತಿಯ ಇಲ್ಲ ಭೀಮನ್ ಕೈಲಿ ಹೊಡ್ತ ಬಿದ್ಮ್ಯಾಗ ನನಗಂತೂ ಬುದ್ಧಿ ಬಂದದ ನಿಮ್ಗ ಇನ್ನೂ ಬಿದ್ದಿಲ್ಲ ಅಂತ ಕಾಣ್ತದ ಶಂಖ ದೊಡ್ಡಪ್ಪರ ಭೀಮನ್ ಮ್ಯಾಗೆ ನಿಮ್ಗೆ ಯಾಕೆ ಅಷ್ಟು ದ್ವೇಷ ಅವ್ನ್ ನಿಮ್ಗೇನ್ ಕೇಡ್ ಮಾಡ್ಯಾನ ಅಂತ ನನ್ನ ಮಗನ ಮ್ಯಾಗ ಕೈ ಮಾಡ್ಯಾನ ನಿಮ್ಮ ಮಗ ನಮ್ಮೂರ್ ಹೆಣ್ಣಿನ ಮ್ಯಾಗ ಕಂಡು ಹಾಕ್ದ ಅದಕ್ಕ ಭೀಮ ಅವ ಮ್ಯಾಗ ಕೈ ಮಾಡ್ದ ತಪ್ಪ ಮಾಡ್ದವ್ರ್ಗ ಶಿಕ್ಷೆ ಆಗ್ಲೇಬೇಕಲ್ಲೇನ್ರಿ ಶಿಕ್ಷೆ ಕೊಡಕ ಅವನೇನ್ ಪೊಲೀಸ್ ಆ ಕೋರ್ಟ ನೀ ಎತ್ತಿನ ಮನುಷ್ಯ ಪೊಲೀಸು ಕೋರ್ಟು ಇದ್ದಂಗ್ರಿ ಸೂಗ ಸೂಗ ನೋಡಲೆ ನಾವು ಪಾಳೆಗಾರರು ಈ ಭೂಮಿ ಮ್ಯಾಗಿರೋ ಸಕಲ ಜೀವರಾಶಿಗಳ ಮ್ಯಾಗೂ ನನಗ ಹಕ್ಕಾಯ್ತಲೇ ಹಕ್ಕು ಆ ಕಾಲ ಮುಗ್ದಿ ಮಾವರೆ ನನಗ ಎಲ್ಲ ಕಾಲನು ಒಂದೇ ಕಣಬೇ ಕಾಲ ನನ್ನ ಕಾಲು ಮೆಟ್ಟಿದ್ದಂಗೆ ದೊಡ್ಡವ್ರ ಎದುರಾಗ ನಿಂತು ಹೆಂಗ್ ಹೆಂಗ್ಸ್ ಮಾತಾಡಕತ್ತೀನಿ ಕ್ಷಮಿಸ್ರಿ ನಿಮ್ ವಯಸ್ಸು ಸ್ಥಾನಮಾನಕ್ ತಕ್ಕಂಗ ನೀವು ನಡ್ಕೊಂತಿಲ್ರಿ ನನ್ ಗಂಡನ ತಪ್ಪದಾರಿ ಹೇಳ್ಕೊಂಡು ನೀನು ಆ ಭೀಮನಿಗೆ ಬಹಳ ಹೆದರಾಕತ್ತಿ ಅನ್ನಂಗ ಆತು ನಾ ಯಾರಿಗೂ ಹೆದರಾಕಿ ಅಲ್ಲ ನಾನು ಕಿತ್ತೂರಿನ ಹೆಣ್ಣು ನಾ ಹೆದರೋದು ನನ್ನ ಆತ್ಮಕ್ಕ ನನ್ನ ಮನಸ್ಕ ಪಾಳೆಗಾರರು ಅಂದ್ರೆ ಗೂಂಡಾಗಳಲ್ಲ ಹಳ್ಳಿ ಮಂದಿಗೆ ತಂದೆ ತಾಯಿ ಸಮಾನ ಹೆತ್ತ ಮಕ್ಕಳಿಗೆ ವಿಷ ಹಾಕೋ ಬುದ್ಧಿನ ನಮಗ್ ಹೇಳ್ಕೊಡ್ಬೇಡ್ರಿ ಆ ಬೇವಾರ್ಸಿ ಭೀಮ ಹೆತ್ತ ಮಗನೇನ ಬೇ ನಿನಗ ಅವನಿಗೆ ತಾಯಿ ಆಗೋ ಪುಣ್ಯ ನನಗಿಲ್ರಿ ಮಾವರ ಆದ್ರೆ ಭೀಮ ಈ ಊರಿನ ಮಗ ನನ್ ಮಾಂಗಲ್ಯ ಉಳಿಸಿದ ಆಪತ್ ಬಾಂಧವ ಅವನಿಗೆ ಕೇಳ್ ಬಯಸೋರ್ನ ನಾ ಸುಮ್ಕೆ ಬಿಡೋಳಲ್ರಿ ಯಾಕಲೆ ಹೆಣ್ಣು ಕುನ್ನಿ ಯಾರ ಮುಂದೆ ಮಾತಾಡಕತ್ತಿ ಅನ್ನೋ ಜ್ಞಾನ ಆಯ್ತೇನ್ ನಿನಗ ಹಂಗೆ ಮಕ ಕಿತ್ತೋಗಂಗ್ ಹೊಡಿತೀನಿ ನಿನ್ನ ಜೇನ ಬಡಿಯ ಬರೀ ನಿಮ್ ಮಾತೆ ಹೊಲ್ಸಂತಿದ್ದೆ ನಿಮ್ ಮನ್ಸು ಹೊಲ್ಸು ಚನ್ನಿ ನಾನು ಮನಸ್ಸು ಮಾಡಿದ್ರ ನಿನ್ನು ನಿನ್ನ ವಂಶ ನಿರ್ವಂಶ ಮಾಡ್ಬಿಟ್ಟೆನ ಬೇ ಕೊಲ್ಲೋನಿದ್ದಂಗ ತಾಯೋನು ಇರ್ತಾನ ಕಾಯ್ಕೊಂಡ್ ಕುಂತೀರು ಏ ಸಂಕ ನಡಿಯೋ ಅವ್ರು ಬರಂಗಿಲ್ಲ ನೀವ್ ಹೋಗ್ಬೋದು ಸಂಕ ನಾ ಹೇಳಿದ್ ಕೇಳಿಸ್ಲಿಲ್ಲ ಏನ್ ನಿನಗ ನಡಿಯೋ ಹೇಳ್ಕಿ ಮತ್ ಕಟ್ಕೊಂಡು ಧರ್ಮರಾಯ ಕಿಟ್ನಂತ ನೀವ್ ಒಳಗ್ ಬರ್ರಿ ಮುಟ್ಟಾಳ ನೀ ಹೇಳಿ ಕಣಲೆ ಹೇಳಿ ನನ್ ಗಂಡ ಹೇಳಿ ಆದ್ರೂ ಅದ್ ನನಗ್ ಪಸಂದ ಆದ್ರೆ ನಿಮ್ ಹಂಗ್ ಕೇಳಿ ಆಗೋದ್ ಬ್ಯಾಡ್ರಿ ನೀವಿನ್ ಹೋಗ್ಬೋದು ಏನೇ ಲೌಡಿ ನನ್ ಹೋಗು ಅಂತೀಯೇನೆ ನೀನು ಕೆಟ್ಟ ಜಾತಿ ತಂದು ಇಷ್ಟ ಹೊತ್ತು ಮರ್ಯಾದೆ ಕೊಟ್ಟು ಹೇಳ್ದೆ ಆದ್ರೆ ಹಿಂಗ ನೀವ್ ನಿಮ್ ನಾಲ್ಗೆನ ಹರಿ ಹಾಕ್ಬಿಡ್ತಿದ್ರೆ ಹೋಗಲೆ ಅಂದ್ರು ಅಂದೇನು ಆ ಮಾತ್ ಸಣ್ಣಾಕಿ ಬಾಯಿಂದ ಬರಕ್ ಮುಂಚೆ ನೀ ಇಲ್ಲಿಂದ ತೊಲಗು ಹೊಕ್ಕಿನೆ ಹೊಕ್ಕೇನಿ ಲೇ ಸಂಕ ನನ್ನ ಎದುರು ಹಾಕೊಂಡು ಎಷ್ಟು ದಿವಸ ಬಾಳ್ವೆ ಮಾಡ್ತೇನೆ ನಾನು ನೋಡ್ತೀನಿ ಕಣ್ಲೆ ನೀನು ಅಷ್ಟೇ ಸೆರಗ್ ನಾಲ್ ಗಂಟೆ ಹಾಕೋ ಈ ಮಾತ್ನ ಇನ್ ಮುಂದ ಈ ಮನಿ ಹೊಸಲ್ ತುಳಿಯಲ್ಲ ಬೇ ದೊಡ್ಡ ಉಪಕಾರ ಆತು ದೇವರ್ಗ ಜೋಡಿ ಕಾಯಿ ಹೊಡಿಸ್ತೀನಿ ಹೋಗ ಹೋಗಲೆ ಮನೆ ಹಾಳ ಏನಂದೆ ನನ್ನ ಮನೆ ಹಾಳ ಅಂತೀಯೇನೆ ನಿನ್ನ ಹೆಣ್ಣು ಅಂತ ಬಿಟ್ಟೀನಿ ಹೊಕ್ಕೀನಿ ಮತ್ತೇನಾರ ಈ ಮನೆಗೆ ಬಂದ್ರ ನಿನ್ನ ಪಾಲ್ಗೆ ಯಮನಾಗ ಬರ್ತೇನೆ ಚೆನ್ನಿ ದೊಡ್ಡಪ್ಪರ ವಿಶ್ವಾಸನ ಆ ಕಾಗೆ ಸಹವಾಸ ನಮಗ್ ಬ್ಯಾಡ್ರಿ ಕೋಟಿ ವರ್ಷ ಕೆಟ್ಟವ್ರು ಅನ್ನಿಸ್ಕೊಂಡ್ ಬಾಳಕ್ಕಿಂತ ಒಳ್ಳೆಯವ್ರು ಅನ್ನಿಸ್ಕೊಂಡು ಒಂದ್ ದಿನ ಇದ್ ಹೋಗಣ್ರಿ ನಡೀರಿ ರೊಟ್ಟಿ ತಣ್ಣಗಾಗ್ತೈತಿ ಉಣ್ಣನ್ ಬರ್ರಿ ನನ್ ಬರ್ಲ ಪರವಾಗಿಲ್ಲ
ಕೋಳಿ, ನೀನ್ ಯಾರೇ ಜಂಬದ ಕೋಳಿ? ಗೊತ್ತಿಲ್ಲೇನು, ಸುತ್ತಹಳ್ಳಿ ಶಿವ ದೊಡ್ಡ ನಾಯಕನ ಓನ್ಲಿ ಮಗಳು ಗಂಗಾ. ಅದೇನ್ ಬೊಗಳ್ಬೇಕು ಅಂತಿದ್ಯೋ ಕನ್ನಡದಲ್ಲಿ ಬೊಗಳೆ ಬಿಕ್ರಾಸಿ. ನಾನು ನಾಯಕನ ಮಗಳದಿನ ಪರದೇಶಿ. ಏಯ್ ವಯ್ಯಾರಿ, ನನಗೂ ಅವ್ವ ಅಪ್ಪ ಆಧಾರ. ಏನ್ ಬೇಕ್ ನಿನ್ಗ? ಓಹೋಹೋಹೋಹೋ, ಕೇಳಿದ್ದೆಲ್ಲ ಕೊಡಕ ನೀನೇನ್ ಕಾಮಧೇನೇನ? ಕೇಳ್ ನೋಡೆ ಕಾಮದರ್ಗಿಣಿ. ಹಂಗಾದ್ರ ಭೀಮನ್ ಬಿಟ್ಕೊಡ್ತೀಯ ನನಗ? ಏನಂದಿ, ನೀನ್ ಪೊದೆಯಾಗ ಚಲ್ಲಾಟ ಆಡಕ್ ಹತ್ತಿದ್ದ ನಾ ನೋಡೇನಿ. ಯಾಕ ಬೆವರಕ್ ಹತ್ತಿದ್ಯಲ್ಲ, ಬೆದ್ರಿ ಬಿಟ್ಟೇನ? ನನ್ ಲಗ್ನ ಅವನ್ ಜೊತೆಯಾಗ ಅಂತ ಹಿರಿಯರು ನಿಷ್ಕರ್ಷ ಮಾಡಾರ, ನಾನ್ ಯಾಕ ಹೆದರ್ಲಿ? ಹೆದರ್ಲೇಬೇಕು, ಯಾಕಂದ್ರ ಈ ಲಗ್ನ ನಡೆಯಂಗಿಲ್ಲ. ಯಾಕ? ಭೀಮನ್ನ ಸುತ್ತಹಳ್ಳಿ ಶಿವನ ಮಗಳು ಲವ್ ಮಾಡಕ್ ಹತ್ಯಾಳ, ಅದಕ್ಕ. ಆದ್ರ ನನ್ನ ಪ್ರೀತಿಸ್ತಿರೋದು ಅಷ್ಟೇ ಖಾರೆ. ನಿನ್ ಹತ್ರ ಏನಾಯ್ತಿ ಅಂತ ಅವನ್ನ ಪ್ರೀತಿ ಮಾಡಕ್ ಹತ್ಯಾನೆ? ಬಣ್ಣದಾಗ, ಅಂದ ಚೆಂದದಾಗ, ಎತ್ತರದಾಗ, ಮೈ ಕಟ್ಟನಾಗ, ನಿನಗಿಂತ ಮಜಬೂತಾಗಿ ಇಲ್ಲೇನ? ಅಷ್ಟಿದ್ರ ಆತೇನ? ನನಗಾದ್ರ ಆಕರ್ಷಣೆ ಐತಿ, ವಿದ್ಯೆ ಐತಿ, ರೊಕ್ಕ ಐತಿ. ಅವನಗಂದ್ರ ಕೋಟಿ ರೊಕ್ಕ ಆದ್ರೂ ಕೊಟ್ಟೇನು. ನಿನ್ನ ಕೋಟಿ ರೊಕ್ಕ ಕಾಲ ಕಸ ನನಗ. ನನ್ನ ಭೀಮನ ನನ್ನ ಕೋಟಿ, ಅವನೇ ನನ್ ಸರ್ವಸ್ವ. ಛಲಕ್ ನಿಂತ್ರ ನಿನ್ನ ಕೊಂದಾದ್ರೂ ಸೈ, ಭೀಮನ್ ಪಡೆಯೋದ ಖರೆ. ನಿಮ್ಮ ರಕ್ತಾನೇ ಅಂಥದ್ದು. ಮಾತಗ್ ಮುಂಚೆ ಕೊಲಿ ಸುಲಿಗೆ ಇಂತಿರಿ, ನನ್ ಕೊಂದ್ರೂ ಸೈ, ಭೀಮ ಮಾತ್ರ ಜನ್ಮದಾಗ ನಿನಗ್ ಸಿಗೋಂಗಿಲ್ಲ. ಯಾಕ? ಅವನು ನನ್ ತನ್ ಪ್ರಾಣ ಅಂತ ತಿಳ್ದಾನ. ಗಂಡು ಹಾರೋ ದುಂಬೆ ಹಂಗ, ರಂಭೆ ಅಂತ ಹೆಣ್ಣು ತಾನಾಗಿ ಸಿಕ್ರ ಬಿಟ್ಬಿಡ್ತಾನೇನು? ಅದ್ನ ಅಸಾಧ್ಯ ಅನ್ನೋದು. ಅಸಾಧ್ಯನ ಅಸಾಧ್ಯ ಮಾಡೋದೇ ಈ ನಾಯಕನ ಮಗಳ ಸ್ಪೆಷಾಲಿಟಿ. ಭೀಮ ನನ್ ಬೆನ್ ಹತ್ತಿ ಬರೋ ಹಂಗ್ ಮಾಡಿದ್ರ ನನ್ ಹೆಸರು ಗಂಗಾನೇ ಅಲ್ಲ, ಗೊತ್ತಾಯ್ತೇನ? ಆತ್ ಗಂಗಾ, ಅವನ್ ನಿನ್ ಪ್ರೀತಿಸಿ ನಿನ್ ಬೆನ್ ಹಿಂದೆ ಬಿದ್ರ ನಾನು ಸೋತು ಅವನ ನಿರ್ಗ ಬಿಟ್ಕೊಟ್ಟಿನು. ಯಾರಿಗ ಲಭ್ಯ ಆಯ್ತೋ ಅವ್ರಿಗೆ ದಕ್ಲಿ. ಇದೇ ಮಾತೇನು? ಮಾತಂದ್ರೆ ಮಾತು, ಈ ಸರಸ್ವತಿ ಮಾತು ತಪ್ಪಳಲ್ಲ. ಅಪ್ಪಯ್ಯ. ಏನವ ತಂಗಿ? ಅಪ್ಪಯ್ಯ, ನಾ ಹುಟ್ಟಿದಾಗ ಆತು ಅದು ಬೇಕು ಇದು ಬೇಕು ಅಂತ ಎಂದರೆ ಕೇಳಿನ? ಯಾಕಬ್ಬಾ ಹಿಂಗ ಮಾತಾಡಕತ್ತಿ? ಈ ಮನೆಯಾಗ ನಿನಗೆ ಏನ್ ಕಮ್ಮಿ ಆಗೈತಿ? ಇನ್ನು ಏನ್ ಬೇಕು ಕೇಳು. ಅಪ್ಪಯ್ಯ, ನಾ ಒಂದ ಮಾತು ಕೇಳ್ತೇನೆ, ಇಲ್ಲ ಅಂದ ನಡ್ಸ್ಬಿಡ್ತೀಯ? ಗಂಗು, ನೀ ಈ ಮನೆ ಹೆಣ್ಣುಮಗಳು, ನನ್ನ ಮುದ್ದಿನ ಕೂಸು. ಈ ಸುತ್ತಳ್ಳಿ ಶಿವ ಅಷ್ಟು ನಡ್ಸ್ಕೊಡ್ಲಾರನ? ಕೇಳವ ಕೇಳು. ಅಪ್ಪಯ್ಯ, ಅಪ್ಪಯ್ಯ, ನನಗ ಭೀಮ ಬೇಕು. ಏನಂದಿ? ಅಪ್ಪಯ್ಯ, ನನಗ ಭೀಮನ್ ಮ್ಯಾಗ ಮನಸ್ಸಾಗೈತಿ, ಅವನ್ನೇ ಲಗ್ನ ಆಗ್ಬೇಕು ಅಂತ ನನ್ನ ಆಸೆ. ಗಂಗಿ, ಏನ್ ಬೊಗಳಕ್ ಹತ್ತೀಯ ನೀನು? ಸುತ್ತ 40 ಹಳ್ಳಿಯಾಗ ಒಂದು ನರ ಪ್ರಾಣಿನೂ ನನ್ನ ಮುಂದೆ ಉಸಿರೆದ್ದೆ ಇರೋವಾಗ ಆ ಭೀಮ ನನ್ನ ಮ್ಯಾಗದಿದ್ದಿಟ್ಟಾನ? ಆ ಬೇವರ್ಸಿನ ತಗ್ದೋಡ ಹೂಳ್ಬೇಕು ಅಂತ ನಾನ್ ಹಠ ತೊಟ್ಟಿನಿ. ಅಂತ ನನ್ನ ಬದ್ಧ ವೈರಿನ ಲಗ್ನ ಆಗ್ತೀನಿ ಅಂತ ನನ್ನ ಮುಂದೆ ಹೇಳಿ ನನ್ನ ರಕ್ತ ಕುತ್ಸಕತ್ತಿಯಲ್ಲಿ ಎಷ್ಟು ಧೈರ್ಯ ನಿನಗ? ಧೈರ್ಯದ ಮಾತು ಏನ್ ಕೇಳ್ತೀಯಪ್ಪಯ್ಯ? ನನ್ನ ಮೈಯಾಗ ಹರಿತಿರೋದು ನಿನ್ ರಕ್ತನ, ಅದಕ್ಕ ನಾನ್ ಸೀದಾ ಸೀದಾ ನಿನ್ನ ಎದುರುಗ ಹೇಳಕತ್ತೀನಿ. ನಿನಗೂ ಆ ಭೀಮನಿಗೂ ಏನ್ ದ್ವೇಷ ಇದ್ರ ನನಗೇನ? ನಾನ್ ಲಗ್ನ ಆಗೋದು ಅವನ್ನ. ಗಂಗಿ ಗಂಗಿ, ಹುಚ್ಚಿ ತಿಳಿದೈತೇನೆ ನನಗ? ಹುಚ್ಚಲ್ಲ ಅಪ್ಪಯ್ಯ, ಇದ್ದು ಆ ಬಾಲಣ್ಣನ ಮಗಳು ಸರಸ್ವತಿ ಆ ಭೀಮನ್ನ ತನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಕಾದ್ಯಾಳ. ನಾ ಸುತ್ತಹಳ್ಳಿ ಶಿವನ ಮಗಳು, ನಾನ ಭೀಮನ್ ಲಗ್ನ ಆಗಾಕಿ ಅಂತ ಆಕೆ ತವ ಜಿದ್ದು ಕಟ್ಟಿ ಬಂದಿನಿ. ಆ ಜಿದ್ನ ತೀರಿಸ್ಕೊಂಡೆ ತೀರಿಸ್ಕೊಂತೀನಿ. ಏ ಗಂಗಿ, ಆ ಹಡಬೆ ಸರಸ್ವತಿ ತವ ಏನೇ ನಿಂತಿತ್ತು? ಆ ಭೀಮನ್ ಬಿಟ್ಟರೆ ಯಾರು ಗಂಡಸನವ ಸಿಗ್ಲಿಲ್ಲ ನಿನ್ಗ? ಭೀಮನೇ ಗಂಡಸನ ಅಂತಿಯಲ್ಲ, ನೀ ಗಂಡಸೇನು? ಅವನ್ ಕೂಡ ಬಡದಾಡಕ್ ಹೋದಾಗೆಲ್ಲ ಮಗ್ಗಲ್ ಮುರ್ಸ್ಕೊಂಡ್ ಬರ್ತಿ. ನೀನು ಗಂಡಸ್ತನದ್ ಮಾತಾಡ್ತೀಯ? ಏನಂದಿ ನಿನ್ನ? ಹಾದಿ ಕತ್ತಿ ಕೊಟ್ಟಿದ್ದು ನನ್ನ ಮಗನ ಮನಿ ಹೆಣ್ಣು ಮಗಳ ಮೇಲೆ ಕೈ ಮಾಡ್ತೀಯ? ನಾಚಿಕೆ ಆಗಲ್ಲ ನಿನಗ? ನಿನ್ನ ಲೇ ಗಂಗಿ ಹೇಳೇನಾಕೆ ಕಿವಿಗೊಟ್ಟು ಕೇಳು. ಹಿಂದೇ ಕಡೆ ಇನ್ನೆಂದಾದ್ರೂ ಅವನ್ ನೀ ಮನೇಲಿ ನೆನೆಸ್ಕೊಂಡಿ, ಅವನ ಹೆಸರೆತ್ತಿ ನಿನ್ನ ಹೆತ್ತ ತಂದೆ ನಾನೇ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಅಪ್ಪಯ್ಯ, ನೀನು ಕಿವಿ ಇಟ್ ಕೇಳು. ನೀನ್ ನನ್ನ ಕೊಂದ್ರ ಚಿಂತಿಲ್ಲ. ಈ ಜನ್ಮದಾಗ ನಾನು ಲಗ್ನ ಆಗೋದಿದ್ರ ಅದು ಭೀಮನ್ನ 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 ಗಂಗೆ ಕಂಗಾ.
ರಂಗವ್ವ ಯಾಕವ್ವ ರಂಪಟ ಮಾಡ್ತಿ ಬಾರವ್ವ ನನ್ನ ಮೇಲೆ ಜಿದ್ದಿಟ್ಕೊಂಡಿದ್ದು ಅಲ್ಲದೆ ನನ್ನ ಮನೆ ಮುರಿಯಾಕೆ ನನ್ನ ಮಗಳ ಮೇಲೆ ಕಣ್ಣು ಹಾಕಿದೀಯನ್ಲೇ ನಿನ್ನ ಹೆಣಾನ ಹರಿದು ಹರಿದು ನಾಯಿನರಿಗೆ ಹಾಕ್ಲಿಲ್ಲ ನನ್ನ ಹೆಸರು ಸುತ್ತಳ್ಳಿ ಶಿವಾನೇ ಅಲ್ಲ ಮಗನ ಭೀಮಾ ನಿಂದ್ರು ಒಲಿದು ಬಂದ ಹೆಣ್ಣನ್ನ ತಿರಸ್ಕರಿಸೋನು ಒಬ್ಬ ಗಂಡಸೇನು ಕಾಮಸನ್ನ ಹಿಡಿದಿರೋ ಹೆಣ್ಣುಗಳ ಹಿಂದೆ ಬಿಡುವಂತ ಥರ್ಡ್ ಕ್ಲಾಸ್ ಗಂಡಸ್ ನಾನಲ್ಲ ಇದು ಕಾಮ ಅಲ್ಲ ಭೀಮಾ ಪ್ರೇಮ ನನಗೆ ನಿನ್ನಲ್ಲಿ ಕಾಮನೂ ಇಲ್ಲ ಪ್ರೇಮನೂ ಇಲ್ಲ ಯಾಕ ಆ ಸರಸ್ವತಿಗಿಂತ ನಾನು ಯಾತ್ರ ಕಮ್ಮಿ ಇದ್ದೀನಿ ಮೂರಲ್ಲಿ ನಾಚಿಕೆ ಮಾನ ಮರ್ಯಾದೆ ನಿನಗಾಗ ನಾನು ಏನು ಬಿಡಕ್ಕೂ ತಯಾರ ಕಡಿಗ ನನ್ನ ಜೀವ ಸಹಿತ ನನ್ನನ್ನು ಕ್ಷಮಿಸು ಗಂಗಾ ಉದ್ರೇಕದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ ದೇವರು ನನಗೆ ಕೊಟ್ಟಿರೋದು ಒಂದೇ ಮನಸ್ಸು ಅದು ನಾನಾಗಲೇ ಸರಸ್ವತಿ ಕೊಟ್ಟಾಯ್ತು ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನಾ ಗಂಗಾ ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗಿರೋ ಒಂದೇ ವಸ್ತು ಅಂದ್ರೆ ಪ್ರೀತಿ ಅದನ್ನ ಸಿಕ್ಕಿದವರಿಗೆಲ್ಲ ಹಂಚಕ್ಕಾಗತ್ತಾ ಬಯಸಿ ಬಂದ ಹೆಣ್ಣು ಅಂತ ನೀನು ಅನುಭವಿಸಿ ಬಿಟ್ಬಿಡ್ಬೋದಾಗಿತ್ತು ಆಗ ನಿನ್ ಜೀವನ ಏನಾಗ್ತಿತ್ತು ನನ್ನ ಮರ್ಯಾದೆ ಏನಾಗ್ತಿತ್ತು ಯೋಚನೆ ಮಾಡಿದ್ಯಾ ನಿಮ್ಮಪ್ಪ ನಿಮ್ಮಣ್ಣ ಇಡೀ ಹಳ್ಳಿಲಿ ಎಷ್ಟು ಹೆಣ್ಮಕ್ಳು ಬಾಳನ್ನು ಹಾಳು ಮಾಡಿದ್ದಾರೆ ಅಂತ ಗೊತ್ತಿದ್ದು ನೀನು ದುಡುಕ್ತಾ ಇದ್ಯಾ ಗಂಗಾ ನೀನು ಒಂದು ಹೆಣ್ಣು ನಿನ್ನ ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು ಸಾಧ್ಯವಾದ್ರೆ ನಿಮ್ಮ ಅಪ್ಪ ನಿಮ್ಮಣ್ಣನ ತಿದ್ದಿ ಈ ಊರಿಗೆ ನಿಮ್ಮ ಮನೆತನಕ್ಕೆ ಹೆಸರು ತಂದ್ಕೊಡು ಒಂದು ಮಾತು ನಿನ್ ಯಾವತ್ತೂ ಈ ರೀತಿ ನನ್ನ ಹಿಂದೆ ಬೇಡಬೇಡ ನಾನು ನಿನಗೆ ದಕ್ಕವನಲ್ಲ ಈ ಜನ್ಮದಲ್ಲಿ ಸರಸ್ವತಿನೇ ನನ್ನ ಹೆಂಡತಿ ಕಡಿ ಸಾಲ ಮಾಡಿ ಇದ್ ಬಂದ ಆಸ್ತಿನೆಲ್ಲ ತಿಂದು ಕುಡಿದು ಅವ್ರ ಹೆಸರಿಗೆ ಬರ್ಕೊಟ್ಟಿನಿ ಈಗಿರ ಗಾಡಿ ಎತ್ಗಳನ್ನು ಹೊಡ್ಕೊಂಡು ಹೊರಟಾರ ಅವ್ರ ಕಡೆಯವರು ಹ್ಯಾಂಗವ್ರು ಬಂಡನ ಉಳಿಸ್ಕೊಂಡು ಭೀಮಣ್ಣ ನೀನು ಮಾಡ್ಕೊಂಡಿರೋ ತಿಳಿಗೇಳಿತನಕ್ಕೆ ನೀನೇ ಅನುಭವಿಸು ನನ್ನನ್ನ ಯಾಕೆ ಹೇಳಿತ್ಯ ಹಾಗನ್ಬೇಡ ನೀ ಕೈ ಬಿಟ್ರೆ ಎಲ್ಲ ಬದುಕು ಉಳಿಯಾಗಿಲ್ಲ ಹ್ಯಾಂಗಾರು ಮಾಡಿ ನಮ್ಮ ಅವ್ವ ಅಣ್ಣನ ಕೂಡ ಸೇರಿಸ್ಬಿಡೋ ಅಪ್ಪ ಇನ್ ಮುಂದಾದ್ರೂ ಹೀಗೆಲ್ಲ ದಡ್ಡಂತರ ನಡ್ಕೊಳಲ್ಲ ನಿನ್ ತಾಯಿ ನಿನ್ ಅಣ್ಣನ ಜೊತೆ ಅನ್ಯೋನ್ಯವಾಗಿರ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ ಆತ್ ಭೀಮಣ್ಣ ಇನ್ ಮುಂದೆ ಇಂತ ಹೋಲಿಸ್ತಿನೋ ಕೆಲಸ ಮಾಡಂಗಿಲ್ಲ ದೇವರಾಣಿ ನನ್ನ ಎತ್ತು ಗಾಡಿನ ಉಳಿಸ್ಕೊಡು ಭೀಮಣ್ಣ ಸರಿ ನಡಿ ಮರ್ಯಾದೆಯಿಂದ ಗಾಡಿನ ಲಕ್ಷ್ಮಣನ ವಾಪಸ್ ಕೊಡು ಸಾಧ್ಯ ಇಲ್ಲ ದೊಡ್ಡ ನಾಯಕರ ಅಪ್ಪಣೆ ಆಗೈತಿ ಅಪ್ಪಣೆ ಆಗಿದ್ಯಾ
ಬಿಚ್ಚರ ಎತ್ಕೊಳ್ಳ ಲಕ್ಷ್ಮಣ, ಗಾಡಿ ಹತ್ತು. ಏನ್ ಭೀಮಣ್ಣ? ನಿಮ್ ತಮ್ಮ ಲಕ್ಷ್ಮಣನ್ಗೆ ಆ ನಾಯಕರ ನಿಜವಾದ ಬಣ್ಣ ಗೊತ್ತಾಗಿ ಬುದ್ಧಿ ಬಂದಿದೆ. ಇನ್ ಮುಂದೆ ನಿಮ್ ಜೊತೆ ಮರ್ಯಾದೆಯಿಂದ ಬಾಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ಒಳ ಕರ್ಕೊಳ್ಳಿ. ಲಕ್ಷ್ಮಣ, ಲಚ್ಚ, ಲಕ್ಷ್ಮಣ, ಯಾಕಪ್ಪ ಹಿಂಗ್ ನಿಂತಿ? ಬಾರ ಒಳಕ್ಕ. ರಮಣ, ಮರ್ತ್ಬಿಡ, ಅಳ್ಬೇಡ. ಅಲ್ಲ, ಹಿರಿಯರು ಹೇಳಿಲ್ಲೇನ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ? ಅಲ್ಕಣ, ನೀ ಮನಿ ಬಿಟ್ಟು ಹೋದಾಗ್ಲಿಂದ ಅವ್ವ ಒಂದ್ ತುತ್ತು ಸರಿಯಾಗಿ ಉಂಡಿಲ್ಲ, ಆಕೆ ಕಣ್ಣಿಗೆ ನಿದ್ದಿ ಹತ್ತಿಲ್ಲ. ಹ್ಯಾಂಗ್ ತೊರ್ಗೋಗಳ್ ನೋಡು ಅವ್ವ, ನೋಡವ ಲಕ್ಷ್ಮಿ. ಗೊತ್ತಿತ್ತು ಮಗ, ನೀನ್ ಬುದ್ಧಿ ತಿಳಿದು ಮತ್ತೆ ಬಂದೆ ಬರ್ತಿ ಅಂತ. ಏನೋ ಕೆಟ್ಟ ಕಾಲ ಬಂದಿತ್ತು ಅಂತ ಅದನ್ನೆಲ್ಲ ಮರ್ತು ಖರೆಗೂ ರಾಮಂತಮ್ಮ ಲಕ್ಷ್ಮಣನ್ ಬಾಳಪ್ಪ ಬಾಳು. ಭೀಮಣ್ಣ ನಡ್ರಪ್ಪ, ಭೀಮಣ್ಣ, ಭೀಮಣ್ಣ, ಒಡ್ದೋದ್ ನಮ್ ಸಂಸಾರನ ಒಂದ್ ಗೂಡ್ಸುದ್ಯಪ್ಪ. ನಿನ್ ಈ ಉಪಕಾರನ ಈ ಜನ್ಮದುದ್ದಕ್ಕೂ ಮರೆಯಾಗಿಲ್ಲಪ್ಪ. ಏನಿದೆ? ಹೌದಪ್ಪ, ಖರೆಗೂ ನಮ್ ಭಾಗ ದೇವ್ರು ಕಣಪ್ಪ ನೀನು. ಇಲ್ಲಮ್ಮ ಇಲ್ಲ, ನಾನ್ ನಿಮಗಿಂತ ಸಣ್ಣವನು. ನಾನ್ ದೇವ್ರು ಅಲ್ಲ, ಅವತಾರ ಪುರುಷನೂ ಅಲ್ಲ, ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯ. ನೋಡಿ, ನಿಮ್ ಬುದ್ಧಿನ ನಿಮ್ ಕೈಲಿ ಇಟ್ಕೊಂಡು ಆ ನಾಯಕನ ಕುತಂತ್ರಗಳಿಗೆ ಬಲಿ ಆಗ್ದಿದ್ರೆ ನಿಮ್ಗೆ ನೆಮ್ಮದಿ. ಹೋಗಿ ಒಳಗೆ ಬಾರಪ್ಪ. ಹೋಗ ಲಕ್ಷ್ಮಣ. ಹೇಳ್ತರ ಕೆಳಗೆ ನಿಮ್ ನಾಯಕನ್ಗೋಗಿ ಹೇಳಿ, ಇನ್ನೊಂದ್ಸಲ ಈ ತರ ಮನೆ ಹಾಳು ಕೆಲಸ ಮಾಡಿದ್ರೆ ಅವನಿಗೆ ನೊಗ ಕೊಟ್ಟು ಹೇಳಿಸ್ತೀನಿ ಅಂತ. ಹೊಡಿ. ಇಷ್ಟು ದಿನ ಗುಟ್ಟಾಗಿ ದಿನ ನನಗೆ ಅನ್ನ ಇಟ್ಟು ಹೋಗ್ತಾ ಇದ್ದಿದ್ದು ನೀವೇನಾ? ಹೇಳಿ, ನೀವೇನಾ? ತಾಯಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಊರಿಗೂರೇ ಹೆದರೋ ಆ ನಾಯಕ ನನ್ನ ಮೇಲೆ ಕಿಡಿ ಕಾರ್ತಿರುವಾಗ, ಅನ್ನ ನೀರು ಏನು ಕೊಡ್ಕೊಡ್ದು ಅಂತ ಬಹಿಷ್ಕಾರ ಹಾಕಿರುವಾಗ, ನೀವು ಸಾವನ್ನು ಲೆಕ್ಕಿಸದೆ ದಿನ ನನಗೆ ಊಟ ತಂದ್ಕೊಡೋ ಧೈರ್ಯ ಮಾಡ್ತಿದ್ದಿರಲ್ಲ, ಯಾಕೆ? ಊರ್ಗೂರ ಏನು, ಇಡೀ ಪ್ರಪಂಚನೇ ಬಹಿಷ್ಕಾರ ಹಾಕಿದ್ರು. ತಾಯಾದವಳು ಮಗನ ಉಪವಾಸ ಕೆಡುತ್ತಾಳೇನು? ಏನಮ್ಮ, ಏನಮ್ಮ ನೀವು ಹೇಳ್ತಿರೋದು? ಖರೇನಪ್ಪ, ನಾನೇನ್ ಹೆತ್ತವ್ವ. ಏನು ನನಗೆ ಅಮ್ಮ? ನನ್ನ ಅಮ್ಮ
ಅಮ್ಮ ನೀನಿದ್ದು ನನ್ನ ಯಾಕ ಮಾನಾತನಾಗಿ ಬೆಳೆಸ್ದೆ ತಾಯಿ ಸುಖನೇ ಕಾಣದೆ ಬೆಳೆಯುವಂತ ಪಾಪ ನಾನೇನಮ್ಮ ಮಾಡಿದ್ದೆ ಹೇಳಮ್ಮ ನೀನು ಏನ್ ಅನ್ಯಾಯ ಮಾಡಿದ್ದೆ ನಾನು ಅನ್ಯಾಯ ಆಗಿರೋದು ನಿನಗೊಬ್ಬನಿಗ ಅಲ್ಲಪ್ಪ ನನಗೂ ಆಗೈತಿ ಸುಮಾರು 25 ವರ್ಷಗಳ ಹಿಂದ ಆಗ ನೀನು ಎಳೆಯ ಕೂಸು ನಮ್ಮದೇ ಆದ ಒಂದು ಪುಟ್ಟ ಸಂಸಾರ ಕಷ್ಟನೋ ಸುಖನೋ ನೆಮ್ಮದಿಯಾಗಿ ಹೊಲ ಗದ್ದಿ ಮಾಡಿಕೊಂಡು ಬದುಕ್ತಿದ್ವಿ ಹಿಂಗಿರುವಾಗ ಇದ ದೊಡ್ಡ ನಾಯಕನ ಕೂಡ ನಿಮ್ಮ ತಂದೆ ದೋಸ್ತಿ ಮಾಡ್ಕೊಂಡ್ರು ಅಗದಿ ವಿಶ್ವಾಸ ಬೆಳೆಸ್ಕೊಂಡ್ರು ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಂಡ್ರು ಆ ದೊಡ್ಡ ನಾಯಕ ನಿಮ್ಮ ತಂದೆಗೆ ಮೋಸ ಮಾಡಿ ಕಾಗದ ಪತ್ರ ತಿದ್ದಿಸಿ ನಮ್ಮ ಹೊಲ ಗದ್ದೆ ಅವನ ಹೆಸರಿಗೆ ಮಾಡ್ಕೊಂಡ ಗುಡ್ಡದ ಮ್ಯಾಗ ಹಾಳು ಜಮೀನ್ ಕೊಟ್ಟ ಅದ ನಮ್ಮ ಪಾಲಿಗೆ ಅಮೃತ ಆತು ಒಂದಿನ ನಾವು ಹೊಲದಾಗ ಕೆಲಸ ಮಾಡ್ತಿದ್ದಾಗ ಆ ದೊಡ್ಡ ನಾಯಕ ಮನೆಯಾಗಿದ್ದ ನಿನ್ನ ತಂದೆ ತಂಗಿ ಸಾವಿತ್ರಿ ಮ್ಯಾಗ ಅತ್ಯಾಚಾರ ಮಾಡಿಬಿಟ್ಟ ಮುಂದೇನ್ ಮಾಡಬೇಕು ಅಂತ ದಿಕ್ಕ ಕಾಣದೆ ಆಕೆ ಉರಿ ಹಾಕ್ಯಂಡ್ಳು ನಿನ್ನ ತಂದೆ ನಾಯಕನ ತಲೆ ತೆಗ್ಯಾಕ ಕೊಡ್ಲಿ ಹಿಡಿದು ಸೀದಾ ಅವನ ಮನೆಗೆ ಹೊಂಟ್ರು ನನ್ ಗದ್ದಿ ಹೊಲ ನುಂಗ್ಕೊಂಡಿ ಸಾಲದು ಅಂತ ನನ್ ತಂಗಿ ಮೇಲೆ ಅತ್ಯಾಚಾರ ಮಾಡಿ ಆಕೆ ಉರ್ಲಾಕೊಂಡು ಸಹಾಯ ಮಾಡಿದ್ಲು ಕಾಮಕ್ ನನ್ನ ಮಗನ ಅದಕ್ಕೆ ನಿನ್ನ ನನ್ನ ದೂರದ ಸಂಬಂಧಿ ದುರ್ಗದ ಪೈಲ್ವಾನ್ ನಂಜಪ್ಪನವ್ರ ಕಡೆ ಕರ್ಕೊಂಡು ಹೋದೆ ಜಗತ್ತಿನ ಎಲ್ಲಾ ಶಕ್ತಿನೂ ಮೀರಿಸುವಂತ ಎಂಟದೆ ಗಂಡ ಆಗಬೇಕು ಹಾಂಗ ನನ್ನ ಮಗನ ಬೆಳೆಸ್ರಿ ಅಂತ ಅವ್ರನ್ನ ಬೇಡ್ಕೊಂಡು ಅವ್ರಿಗೆ ನಿನ್ನ ಒಪ್ಸಿ ಬಂದೆ ಇಷ್ಟು ವರ್ಷ ಇದೇ ಊರಾಗಿದ್ದು ಗುಡ್ಡದ ಮ್ಯಾಗಿರೋ ಪಾಳು ಮನೆಯಾಗ ದೆವ್ವದ ವೇಷದಾಗ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಮಂದಿ ಹೆದರಿಕೆ ಹುಟ್ಟಿಸಿ ಅಜ್ಞಾತವಾಸ ಅನುಭವಿಸ್ದೆ ನಾನು ನೀನು ಸತ್ತೆ ಹೋದ್ವಿ ಅಂತ ಊರೂರೆಲ್ಲ ನೆನೆಸಿದ್ರು ಆ ದೊಡ್ಡ ನಾಯಕನ ದಬ್ಬಾಳಿಕೆನ ಹೆಂಗಾದ್ರೂ ಮಾಡಿ ಕಡೆಗಾಣಿಸ್ಬೇಕು ಅಂತಾನೆ ನಿನ್ನ ನನ್ನ ಮಗನಾಗಿ ಬೆಳೆಸ್ಲಿಲ್ಲ ನೀ ಎಲ್ಲಾ ವಿದ್ಯೆನೂ ಕಲಿತು ಊರ ಮಗ ಆಗ್ಬೇಕು ಅಂತ ನನ್ನ ಆಸೆ ಇತ್ತು ಅದಕ್ಕ ನಿನ್ನವ್ವ ಯಾರು ಅಂತಾನೆ ನಿನಗೆ ತಿಳಿದ ಹಂಗ ಬೆಳೆಯಕ್ ಬಿಟ್ಟೆ ನಿನಗ್ ಸಂಪೂರ್ಣ ಶಿಕ್ಷಣ ಆಗೈತಿ ಅಂತ ತಿಳಿದ್ಮ್ಯಾಗ ಪೈಲ್ವಾನ್ ನಂಜಪ್ಪಣ್ಣಂಗ ಇಲ್ಲಿಗೆ ನಿನ್ನ ಕಳಿಸ್ಕೊಡ್ರಿ ಅಂತ ಕೇಳ್ಕಂಡೆ ನೀ ಇಲ್ಲಿಗೆ ಬಂದಾಗ್ನಿಂದ ನಡೆದ ಘಟನೆಗಳಿಗೆಲ್ಲ ನಾನಾ ಕಾರಣ ನಾ ಹೆಂಗ್ ಹೆಂಗ್ ಯೋಚನೆ ಮಾಡಿದ್ನೋ ಹಂಗೆ ಆತು ಆಗ್ತಾನು ಐತಿ ಅಂದ್ರೆ ತಾಯಿ ಇದ್ದು ನನ್ ತಬ್ಲಿಯಾಗಿ ಬೆಳೆಯೋದಕ್ಕೆ ಆ ದೊಡ್ಡ ನಾಯಕನೇ ಕಾರಣ ದೊಡ್ಡ ನಾಯಕ ನನ್ನ ತಂದೆನ ಕೊಂದು ನನ್ನ ತಾಯಿ ನನ್ನನ್ನ ತಬ್ಲಿಗಳನ್ನಾಗಿ ಮಾಡಿದ್ದಕ್ಕೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಿನ್ಗೊಂದು ಗತಿ ಕಾಣಿಸೆ ಕಾಣಿಸ್ತೀನಿ ನಿಂದ್ರ ಭೀಮ ಅಷ್ಟಾತ್ರ ಪಡ್ಬೇಡ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡು
ನಮ್ಮ ಚರಿತ್ರೆ ಕೇಳಿದ ಕೂಡಲೇ ನಿನಗೆ ಇಷ್ಟೊಂದು ರೋಷ ಬರಬೇಕಾದ್ರ ಸ್ವತಃ ಅನುಭವಿಸಿ ಆ ಜಿದ್ನ 25 ವರ್ಷ ಹೊಟ್ಟೆಯೊಳಗ ನುಂಗಿಕೊಂಡೆ ಅದಿನಲ್ಲ ನನಗೆ ಹೆಂಗಿರಬೇಕು ಆ ದೊಡ್ಡ ನಾಯಕನ್ನ ಸಾಮಾನ್ಯ ಅಂತ ತಿಳ್ಕೋಬೇಡ ಅವನ ಹಿಂದೆ ಜನಬಲ ಹಣಬಲ ಅಧಿಕಾರ ಬಲ ಎಲ್ಲ ಐತಿ ನಾವಷ್ಟು ಸುಲಭದಾಗ ಅವನ ಮ್ಯಾಗ್ ಸೇರಿ ತಿರ್ಸ್ಕೊಳ್ಳಕ ಆಗಂಗಿಲ್ಲ ನಿನ್ನೊಬ್ಬನ ಕೈಯಾಗ ಎಲ್ಲಾನೂ ಆಗಲ್ಲ ಅದಕ್ಕ ಹಳ್ಳಿ ಮಂದಿ ವಿಶ್ವಾಸನ ನಾವು ಮೊದಲು ಗಳಿಸ್ಕಬೇಕು ಅವರನ್ನ ನಾಯಕನ ವಿರುದ್ಧ ಎತ್ತಿ ಕಟ್ಟಬೇಕು ಅವರಾಗ ಕ್ರಾಂತಿ ಬೀಜ ಬಿತ್ತಬೇಕು ಆಗ ಬರಿ ನಮ್ಮ ಸೇಡೆ ಅಲ್ಲ ಆ ನಾಯಕನ ದಬ್ಬಾಳಿಕೆನು ಕಡಿ ಆಗತೈತಿ ನಿಜಾಮ ನೀನು ಹೇಳೋದು ನಿಜಾಮ ಇವತ್ತಿಂದನೇ ಜನಗಳ ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಅಲ್ಲ ಆ ನಾಯಕನ ವಂಶ ಈ ಭೂಮಿ ಮೇಲೆ ಹೇಳೆಸಲಿಲ್ಲದೆ ನಾಶ ಆಗೋಗ ಮಾಡಿ 25 ವರ್ಷಗಳಿಂದ ನಿನ್ನ ಒಡಲಲ್ಲಿ ಉರಿತಾರ ಬೆಂಕಿನ ಆರ್ತಿನಮ್ಮ ಇದು ನನ್ನ ತಾಯಿ ಮೇಲೆ ಆಣೆ ಜಾನಕಿ 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 ಯಕ್ಕ ಏನಾಯ್ತು ಮೊದಲು ಬಾಯ ಆ ಮಾಡು ಸಕ್ಕರೆ ಹಾಕು ಯಕ್ಕ ಏನಾದ್ರು ಸಿಹಿಸಿದ್ಯಾ ಅದೇನ ಒಂದು ಹೇಳ್ದಷ್ಟು ಹೇಳು ಅಪ್ಪಯ್ಯ ಸಕ್ಕರೆಯ ಗಂಜ ಕತ್ತಿ ಹೌದವಾ ನನಗೆ ಸಂತೋಷಕ್ಕೆ ಊರಿಗೆ ಸಕ್ಕರೆ ಹಂಚ್ತೀನಿ ಎಲ್ಲಿ ಮೊದಲು ಬಾಯ ಮಾಡು ಈಗರ ಹೇಳ್ರಿ ಏನದು ಸುದ್ದಿ ಬೀನ ಯಾರು ತಿಳ್ಕೊಂಡಿ ಇನ್ಯಾರ ನಮ್ಮಳಿಯ ನಮ್ಮ ಸರಸ್ವತಿ ಗಂಡ ಅಯ್ಯ ಓಟ ಅಲ್ಲ ಅಮ್ಮ ನನ್ನ ಸೋದರಳಿಯ ಮಾವನ ಸೋದರ ಮಾವ ಕರಿಯನ ಹೌದಾ ಸೋದರಳಿಯ ಸೋದರ ಮಾವ ಏನಿದೆಲ್ಲ ಹೌದಾ ನಮ್ಮ ಸೋದರ ಸಂಬಂಧ ಕುಂತಿ ನಮ್ಮ ತಂಗಿ ಇಲ್ಲ ಅಕ್ಕಿ ಮಗ ಅವ ಏನಪ್ಪಯ್ಯ ಅಂದ್ರೆ ನಮ್ಮ ಭೀಮ ನನ್ನ ಅತ್ತಿ ಮಗನ ನಮ್ಮ ಸೋದರತಿ ಮಗನ ಹೌದವ ಹೌದು ಎಲ್ಲ ಅಂಕಿ ಅತ್ತಿ ಮಗನ ನೋಡಕ ಅತ್ತಿ ಮನಿಗ ಆಹಾ ಭೀಮ ಅಂತಿರ ಸಡ್ಕೊಂತಿದ್ರಿ ತಂಗಿ ಮಗ ಅನ್ಕೂಡ್ಲ ಇಲ್ದಿರೋ ಪ್ರೀತಿ ವ್ಯಾಮೋಹ ಎಲ್ಲ ಹೋಗಿ ಬರ್ತದೆ ಅದು ಆಗ ತಿಳಿಲಿಲ್ಲ ಏನು ಆ ಬೇವಾರ್ಸಿ ಭೀಮ ಸತ್ಯಪ್ಪ ಕುಂತಮನ ಮಗನ ಹೇಳಾಲೆ ಅವನಮ್ಮನ 25 ವರ್ಷದ ಸೇಡ್ ತಿರ್ಸ್ಕೊಳ್ಳಕ್ಕೆ ಮಗನ್ನ ಗುಟ್ಟಾಗಿ ಬೆಳೆಸಿ ನನ್ನ ಮ್ಯಾಲ್ ಚೂಬಿಟ್ಟಾಳ ಕುಂತವ ಆ ಸತ್ಯಪ್ಪನ ಜೊತೆಗೆ ಇವರಿಬ್ಬರ ಕತೆನ ಮುಗಿಸಿದ್ರ ಈ ಕತೆ ಇಲ್ಲಿವರೆಗೂ ಬೆಳೆತಿರ್ಲಿಲ್ಲರಿ ತಾಯಿ ಮಗ ಇಬ್ರು ಸೇರ್ಕೊಂಡು ಊರ್ ಮಂದಿನೆಲ್ಲ ಎತ್ ಕಟ್ಟಾದರ ಇನ್ನು ನಾವು ಸುಮ್ಮಿದ್ರೆ ನಮ್ಮ ಸಮಾಜ ಕಟ್ಟಲ ಅಷ್ಟ ಕಟ್ಟಾರ ಕಟ್ಟಾರ ನಿನ್ನಂತ ಅಡ್ಡಾಡಿ ನನ್ನ ಮಗ ಇದ್ರ ಸಮಾಜಗೇನು ಗದಿಗೇನೇ ಕಟ್ಟಾರ ಕುಂತವ್ವ ಚರಿತ್ರೆಯಾಗಿ ಸಮಾಧಿ ಆಗಿದ್ದ ಕತೀನ ಮತ್ತೆ ಹೊರಗೆ ಕೆಡವಿದಿ ಓ ನಿನ್ನ ಕತಿ ಕೊನೆ ಅಧ್ಯಾಯನ ನಾನು ಬರೀತೀನಿ ಬೇ ನಾನು ಬರೀತೀನಿ ಸರಸ್ವತಿನ ಕೆಡ್ಸಕಂತ ಅವ್ನ ತೋಟದ ಮನೆ ಕಡೆಗೆ ಹೊತ್ಕೊಂಡು ಹೋಗತ್ತೇನ ಲಗುನ್ ಬರ್ರಿ ಭೀಮ ಮೊದ್ಲು ಹೋಗಿ ಸರಸ್ವತಿನ ಕಾಪಾಡು ಸರಸ್ವತಿ ನಿನ್ಗೆ ಯಾಕಮ್ಮ ಗೊತ್ತು ಆಕೆ ಅಪ್ಪ ಬಾಲಣ್ಣ ನನಗೆ ಸ್ವಂತ ಅಣ್ಣ ಆಕೆಗೆ ನಾನು ಸ್ವಾದರತಿ ಸರಸ್ವತಿ ನಿಮ್ಮ ಅಣ್ಣನ ಮಗಳ ಹೌದಪ್ಪ ನೀ ಹೋಗ ಲಗುನ ಗಂಗಿ ನೀ ಯಾಕಿಲ್ಲಿಗ್ ಬಂದಿ ನಡಿ ಬರ್ಗ ನನ್ನ ಮಯ್ಯ ಕಡೆ ಉಸಿರಿರೋ ತನಕ ನನ್ನ ಕಣ್ಣೆದುರಿಗ ಇನ್ನೊಂದು ಹೆಣ್ಣಿನ ಮಾನ ಹಾಳಾಗಕ ನಾ ಬಿಡಂಗಿಲ್ಲ ನಾನು ಹಂಗ ಕೈಗೆ ಸಿಕ್ಕಿದ ಹೆಣ್ಣಿನ ರುಚಿ ನೋಡದೆ ಬಿಡೋನಲ್ಲ ಏನಾಗ ಹೆಣ್ಣಿನ ರುಚಿ ನೋಡ್ಬೇಕು ಹೌದಲ್ಲ
ನಾನು ಹೆಣ್ಣೆ ಮೊದಲು ನನ್ನ ರುಚಿ ನೋಡು ಗಂಗಿ ಏನು ಮಾತಾಡಕ್ಕೆ ಹತ್ತಿ ನಿನ್ನ ಮೈ ಮ್ಯಾ ಖಬರ್ ಐತಾ ಇಲ್ಲ ಖಬರ್ ತಪ್ಪಿ ನಡೀತಿರೋ ನಿನಗ ತಾಯಿ ಆದ್ರೇನು ತಂಗಿ ಆದ್ರೇನು ಒಟ್ಟಾಗಿ ಹೆಣ್ಣು ಬೇಕು ನಿನಗ ಹೌದಲ್ಲ ಗಂಗಿ ಸರಸ್ವತಿ ಸೀರೆ ಸೆಳೆಯಕ್ಕೆ ಹತ್ತಿಯಲ್ಲೋ ನನ್ನ ಸೀರೆ ಸೆಳೆಯೋ ನನ್ನ ಕಂಕಿ ಹರಿಯೋ ಆಕೆ ತಾವ್ ಏನೇನ ಅದವ ಅವೆಲ್ಲ ನನ್ನ ತವನ ಅದವ ಬಾರೋ ತಂಗೋ ಗಂಗಿ ಸಾಕಿಸು ನಗೋಪುರ 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 ಕೂಡ ಬಿಟ್ಟು ತಂಗಿನ ಕೊಂದ್ಬಿಟ್ರೇನ್ರಿ ಭೀಮ ಬರಕತ್ತಾನೆ ತಲೆ ತುಂಬಿಸ್ಕೊಳ್ರಿ ಅಂತ ಕೆಟ್ಟ ನಾಯಕ ರೋಮಿಸಿದಾಗ ಈಕಿ ಏನಂದಿ ನಾಗ ನನ್ನ ಗಂಗಮ್ಮನ ಕೊಂದುಬಿಟ್ಟ ಸ್ವಂತ ತಂಗಿನ ಕೊಲ್ಲೋಕೆ ಅವನಿಗೇನ್ ಬಂದಿತ್ತು ದೊಡ್ಡ ರೋಗ ಹೀಗೆಲ್ಲವ ಅವ ಅವ ಎದುರುಕೊಂಡು ತಲೆ ತುಂಬಿಸ್ಕೊಂಡು ಓಡಾಗ್ಯಾನ ಇನ್ನೆಲ್ಲಿ ಹೋಗ್ಯಾನೋ ಆ ನಾಗಿ ಮನೆಯಾಗೆ ಬಿದ್ದಿರ್ತಾನೆ ಏ ಕಾಳ ಬೈರ ಹೋಗವನ ಎಳ್ಕೊಂಬಂದ್ರು ಭೂಸೊಡಿ ಮಗನ್ನ ಹೋಗ್ರ ನಿನ್ನ ಅವನ ಹೋಗ್ರ ಪಾಪಿ ನನ್ನ ಮಗನ ನಾಗ ನನ್ನ ಗಂಗವನ ಕೊಂದು ಬಿಟ್ಟ ಗಂಗವ ಗಂಗವ ಇನ್ಮೇಲೆ ನಾನು ಯಾರನ್ನ ಗಂಗವ್ವ ಅಂತ ಕರೀಲವ ಗಂಗವ್ವ ನತದೃಷ್ಟ ಗಣವ ನಾನು ನತದೃಷ್ಟ ನಾಯ್ಕರ
ಪ್ರಸಾದ ಮಾಡಿ ಊರ್ ಮಂದಿಗೆ ಎಲ್ಲ ಏನ ಇಟ್ಕೊಂಡು ಕಾಯಕತ್ತಾರ ಕಾನು ಹೋಗರ ಆಕೆಗೆ ಒಂದು ಲಗ್ನ ಮಾಡಲಿಲ್ಲ ಆರತಿ ಅಕ್ಷತೆ ಮಾಡಲಿಲ್ಲ ಮೊಮ್ಮಗನ ಎತ್ತಿ ಆಡಿಸ್ಲಿಲ್ಲ ಅವಳನ್ನ ಹರಸಿ ನಾಲ್ಕು ಅಕ್ಕಿ ಕಾಳು ಹಾಕೋ ಈ ಕೈಯಾಗ ಅವಳ ಹೆಣಕ್ಕೆ ನಾನು ಬೆಂಕಿ ಇಡಬೇಕೇನ್ರಿ ಬೆಂಕಿ ಇಡಬೇಕಾ ಸಮಾಧಾನ ಮಾಡ್ಕೊಳ್ಳಿ ನಾಯ್ಕರ ನೀವೇಂಗೆ ಎದೆ ಪಡ್ಕೊಂಡ್ರಿ ಹೆಂಗ್ರಿ ಬರ್ರಿ ತಡಾಯ್ತದ ಬರ್ರಿ ಸಮಾಧಾನ ಮಾಡ್ಕೊಳ್ಳಿ ಅಗ್ನಿ ಸಂಸ್ಕಾರ ಮಾಡ್ಕೊಡ್ದು ನನ್ನ ಮಗಳ ಹೆಣಕ್ಕ ನಾ ಸಂಸ್ಕಾರ ಮಾಡೋದನ್ನ ತಡೆಯೋಕೆ ನೀನ್ ಯಾರಲೆ ಅವ ನನ್ನ ಮಗ ಭೀಮ ಕುಂತಿ ನಿನ್ನಂಥ ರಾಕ್ಷಸ ತಂದಿ ನಿನ್ನ ಮಗನಂಥ ಕಾಮುಕ ಅಣ್ಣನ ಕೈಯಿಂದ ಸಂಸ್ಕಾರ ಆದ್ರ ಕರೆಗೂ ನಾ ಹೋಗೋದು ನರ್ಕಕ್ಕ ಅದಕ್ಕ ಭೀಮನ ನನಗ ಅಗ್ನಿ ಸಂಸ್ಕಾರ ಮಾಡಬೇಕು ಅಂತ ಊರ ಮಂದಿ ಮುಂದ ಆಕೆ ಭೀಮಂತಾವ ಮಾತು ತಗೊಂಡಾಳ ಅದೇ ಆಕೆ ಕಡಿ ಆಸೆ ಆಕೆ ಶವಕ ಭೀಮನ ಬೆಂಕಿ ಇಡಬೇಕು ಇದೇ ಆಕೆ ಕಡಿ ಆಸಿನ ಹೌದ್ರಿ ನಾಯ್ಕ ಆಕೆ ಹೇಳಿದ್ದನ್ನ ನಾವೇ ಕಿವಿಯಾರಿ ಕೇಳಿಸ್ಕೊಂಡಿವಿ ಸ್ವಂತ ತಂಗಿನ ಕೊಂದು ಯಾವ ಮುಖ ಇಟ್ಕೊಂಡದೆಯೋ ಇನ್ನೂ ಜೀವಂತವಾಗಿ ಯಾವುದಾದ್ರು ಹಾಳುವಾಗಿ ಬಿಡಬಾರ್ದ ಬೋಳಿ ನಿನ್ನಿವತ್ತು ಸಾಕಿ ನೋಡ್ತೀನಿ ಯಾಕೆ ಏನಾಗೈತಿ ಮತ್ ನಿನಗ ನಂಗೆ ಆವಾಸ ಮಾತಾಡ್ತೀಯಲ್ಲೇ ಹೌದ್ರಿ ಮತ್ತೆ ನೀವು ಮಾಡೋ ರಂಪಾಟನ ಇನ್ನು ಎಷ್ಟು ದಿವಸ ಸಹಿಸ್ಕೊಂಡು ಹೋಗೋದು ಏನಂದಿ ನಿಂತಿರಿ ಮನೆ ಸೊಸೆ ಮುಂದ ವಯಸ್ಸಿಗೆ ಬಂದ ಮಗನ್ ಹೊಡೆದಿದ್ದೀರಲ್ಲ ಇದು ಯಾವ ನ್ಯಾಯ ಇವ್ರು ಏನ್ ತಪ್ಪಾಡ್ರ ತಪ್ಪ ತಪ್ಪ ಈ ಹಲ್ ಕಟ್ ನನ್ನ ಮಗ ಕೂಡ ಹುಟ್ಟಿ ತಂಗಿನ ಕೊಂದಲ್ಲೇ ಇದಕ್ಕಿಂತ ಬೇಕೇನು ಅದಕ್ಕೆ ಕಾರಣ ಯಾರು ಅಂತ ಎಂದಾದ್ರೂ ಯೋಚನೆ ಮಾಡಿದಿರೇನು ಯಥ ರಾಜ ತಥಾ ಪ್ರಜಾ ನಿಮ್ಮ ದುರ್ಬುದ್ಧಿನೇ ಅವ್ರಿಗೂ ಅನ್ಕೊಂಡಿರೋದು ನಿಮ್ಮ ವಂಶದ ಕುಡಿಗಳು ಮಾಡೋ ಕೆಲಸ ಬರೀ ಮಂಚತ್ವಿಲ್ಲದ ಕೆಲಸ ನಮ್ಮ ವಂಶ ಸುದ್ದಿಗ್ ಬರೋ ಕೊಬ್ಬೋಗಿ ಏನೇ ಚಿನಾಲಿ
ಸುಟ್ಟ ಹಾಕ್ಬಿಡ್ತೀನಿ. ಕೊಲ್ರಿ ಸುಡ್ರಿ, ಈ ಹೋಮ್ಸ್ಟಾಗ್ ಹುಟ್ಟಿದ ತಪ್ಪಿಗೆ ಜೋರನ್ನ, ಈ ಮನೆ ಸೊಸೆಯಾಗಿ ಬಂದಿದ್ದ ಪಾಪಕ್ ನನ್ನ ಕೊಂದು ಪುಣ್ಯ ಕಟ್ಕೊಳ್ರಿ. ಈ ಪುಣ್ಯದಿಂದಾದ್ರೂ ನಿಮ್ಮ ಪಾಪದ ವಜೆ ಕಮ್ಮಿ ಆದಿತ್ತು. ಸುಡ್ರಿ ಕೊಲ್ರಿ. ರಾಮರ್ದ ನನ್ನ ಮಗನೇ, ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡಕ್ ಬಿಟ್ಟಿಯಲ್ಲೋ, ನೀನ್ ಗಂಡಸ್ ಜನ್ಮಕ್ಕೆ ಅಷ್ಟು ಬೆಂಕಿ ಹಚ್ಚ. ಥೂ, ಹಾಗ ಹಾಗ ಹೆಂಡತಿ ಸರಿಗೆ ಮೇಲೆ ಸೇರ್ಕೊ ಹೋಗು. ನೀನೇನ್ ಹಂಗ್ ಕಂಡ್ಬಿಡ್ತೀಯ ಬೇ, ಹೋಗಿದೆ. ಯಪ್ಪರ ಯಪ್ಪರ, ಆ ಭೀಮ ಕುಂತವ ಇಬ್ರು ಊರ್ ಮಂದಿನ ಎತ್ಕಟ್ಟಿ ನಮ್ಮ ಮನೆ ಕಡೆ ಕರ್ಕೊಂಡ್ ಬರಕತ್ತಾರ. ಏನಂದಿ? ಚಮಿಸ್ಬಿಡು ಭೀಮಣ್ಣ, ಹತ್ತು ಹಳ್ಳಿ ಮಂದಿಗಾಗಿ ಅನ್ಯಾಯ, ನನಗಾಗದ್ ಬೇಡ ಅಂತ ಈ ನಾಯಕನ್ ಕೂಡ ಸೇರ್ಕೊಂಡಿದ್ದೆ. ನನಗ್ ಚಮಿಸ್ಬಿಟ್ಟು ಜೀವದಾನ ಮಾಡು ಭೀಮಣ್ಣ. ಭೀಮಣ್ಣ ಆಡ್ಸಿ ಮಗನ ಮುರಿಯೋ ಅಷ್ಟು ಮನೆ ಮುರಿದು ಮಾಡೋ ಅಷ್ಟು ಹಲ್ಕಡ್ಗಿರಿ ಮಾಡಿ ಜೀವದಾನ ಬೇಡ್ತೀನಿ. ಲಕ್ಷ್ಮಣ, ಕ್ಷಮೆ ಕೇಳದ್ಮೇಲೆ ಅದು ಪ್ರಾಯಶ್ಚಿತ ಆದಂಗೆ ಅವನ್ ಬಿಟ್ಬಿಡು. ನಾಯಕ, ನಿನ್ನ ಪಾಪದ ಕೂಡ ತುಂಬಾಗಿದೆ, ಇನ್ನು ನೀವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ಹಳ್ಳಿ ಹಳ್ಳಿಲೆ ನಿನ್ ವಿರುದ್ಧ ಎದುರು ಬಂದು ನಿಂತಿರೋದ್ ನೋಡಿ ಹೌಸ್ಕೊಂಡಿದ್ಯಾ? ನಡೋ ಜನ, ನಿನ್ ಮನೆಗೆ ಬೆಂಕಿ ಇಟ್ಟು ಧ್ವಂಸ ಮಾಡೋದಕ್ಕಿಂತ ಮುಂಚೆ ಹೊರಗ್ ಬಾ. ಏ ಸಣ್ಣ, ನೀನ್ ಯಾಕೆ ಅವನ ಕಾಲು ಹಿಡಿದಿದ್ದೀ? ಇನ್ನೇನ್ ಮಾಡಂತೀರಿ, ಭೀಮಣ್ಣನ್ ಕಾಲ್ ಹಿಡಿದೆ ನನ್ ಜೀವ ಉಳಿತು. ನೀವು ಬಂದು ಭೀಮಣ್ಣನ್ ಕಾಲ್ ಇಡ್ರಿ, ಊರ್ ಮಂದಿಗೆ ಶರಣಾಗ್ರಿ, ಇಲ್ಲ ಅಂದ್ರೆ ನಿಮ್ ಜೀವ ಹೋಗೋದು ಖಾಯಮ್ಮ. ತೂ, ನಿನ್ನ ಅವ್ವನ ಬೇವಾರ್ಸಿ ನನ್ನ ಮಗನು. ಯಾಕೆ ಓರ್ಚ್ಕೋತಿ? ಏ ಕುಂತಿ, ನೀನ್ ಹೊಲ ಮನೆ ಗದ್ದೆ ಎಲ್ಲ ಬರ್ಕೊಡ್ತೀನಿ, ಸುಮ್ಕ್ ಹೋಗಿಲ್ಲಿಂದ. ನಾವು ಬಂದಿರೋದು ನಮ್ಮ ಜಮೀನು ಕೇಳೋದಕ್ಕಲ್ಲ, ಇಡೀ ಹಳ್ಳಿ ಜನನ ನಿನ್ ಜೀತಿಂದ ಬಿಡುಗಡೆ ಮಾಡೋದಕ್ಕೆ. ಊರ್ನು ಸಾಬರಿ ನಿಂಗೆ ಯಾಕು? ಬೇಕಾದ್ರೆ ರೊಕ್ಕ ಕೇಳು, ಎಷ್ಟು ಬೇಕಾದ್ರೂ ಕೊಟ್ಟೇನು. ಇಪ್ಪತ್ತೈದು ವರ್ಷದ ಹಿಂದೆ ನೆನೆಸ್ಕೊಂಡು ಈಗ ಬಂದ ಜಗ್ಗಡಕ್ ಹತ್ತಿರಲ್ಲ, ನಾನದೆಂದೋ ಮರ್ತ್ಬಿಟ್ಟಿನಿ. ಲೇ ನಾಯ್ಕ, ನೀನು ಮರಿಬಹುದು, ಆದ್ರ ಅನ್ಯಾಯ ಆಗಿರೋ ನಾನು ಅದನ್ನ ಮರೆಯಕಾದೀತೇನು? ಇದ ಇಪ್ಪತ್ತೈದು ವರ್ಷದ ಹಿಂದ ನನ್ನ ಆಜ್ಞೆ ಮಾನ ತೆಗೆದು ಜೀವಾನು ತೆಗೆದಿ, ಇದೇ ಜಾಗದಾಗ ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಕೊಂದು ನನ್ನ ತಾಳಿ ಕಿತ್ಕಂಡಿ ನನ್ನ ಅರಿಶಿನ ಕುಂಕುಮಾನು ಒಳಸ್ತಿ, ನನ್ನ ನನ್ನ ಮಗನ್ನು ಬೀದಿ ಬಿಕಾರಿಗಳನ್ನಾಗಿ ಮಾಡ್ದಿ. ಇಷ್ಟೆಲ್ಲ ಆದ್ಮ್ಯಾಗೂ ನಾನು ಅದನ್ನ ಮರೆಯಕಾದೀತೇನು? ನಾನ್ ನಿನ್ ಮ್ಯಾಗ ಯುದ್ಧ ಸಾರೀನಿ, ತಾಕತ್ತಿದ್ರೆ ಕಾದಾಡು. ಯುದ್ಧ ಮಾಡಿ ಯಾರು ಉದ್ಧಾರ ಆಗರ ಬೇ ಈ ಭೂಮಿ ಮ್ಯಾಗ? ಹಿಡಿ ಮಣ್ಣು ಹಿಡಿ ಹೊನ್ನಗಾಗಿ ಯಾಕೆ ಯುದ್ಧ? ಬರೀ ಹೊನ್ನು ಮಣ್ಣಗಾಗಲ್ಲ ಯುದ್ಧ, ಈ ಯುದ್ಧದ ಮಹತ್ವನೇ ಬೇರೆ. ನಿನ್ನಂತ ಬಂಡವಾಳ ಶಾಹಿಗಳು ಈ ಪ್ರಪಂಚದ ಮೇಲೆ ಇರ್ದಂಗ್ ಮಾಡೋದಕ್ಕೆ ತಮ್ಮ ಜಮೀನಲ್ಲಿ ತಾವೇ ಜಿದ್ದಾಳಗ್ ದುಡ್ದು ನಿನ್ನ ಮನೆ ನಿನ್ ಹೊಟ್ಟೆ ತುಂಬುತ್ತಾ ಇದ್ರಲ್ಲ, ಅವನ್ನೆಲ್ಲ ಸ್ವತಂತ್ರ ಮಾಡೋದಕ್ಕೆ, ಪ್ರತಿಯೊಬ್ಬರು ತನಗೋಸ್ಕರ ದುಡ್ದು ನೆಮ್ಮದಿಯಾಗಿ ಬಾಳೋದಕ್ಕೆ, ಜನರು ದಾಸ್ತಿದಿಂದ ಬಿಡುಗಡೆಯಾಗಿ ಸ್ವತಂತ್ರ ಆಗೋದಕ್ಕೆ. ಓಹೋಹೋಹೋ, ಪ್ರಪಂಚದ ಮಂದಿನ ಉದ್ಧಾರ ಮಾಡಕ್ ಹೊಂಟಿರೋ ಕ್ರಾಂತಿ ಪುರುಷನೋ ನೀನು? ಅಯ್ಯೋ ಹುಚ್ಚಪ್ಪ, ಇವ್ರ ವಿಚಾರ ನಿನಗೆ ಇನ್ನೂ ಗೊತ್ತಿಲ್ಲ. ಇವ್ರು ಯಾವತ್ತೂ ಹಿಂಗೆ ಇರ್ಬೇಕು, ಇವ್ರಿಗೊಬ್ಬ ಧಣಿ ನಾಯಕ ಅಂತ ಇರ್ಲೇಬೇಕು. ನೀನ್ ಇವತ್ತು ಇವ್ರನ್ನ ಉದ್ಧಾರ ಮಾಡಕ್ ಹೊಂಟ್ರು, ನಾಳೆ ನಾಯಿ ಬಾಲ ಡೊಂಕೆ. ನಾಯಕ, ಜನಸಾಮಾನ್ಯರ ಶಕ್ತಿನ ಇಷ್ಟು ನಿಕೃಷ್ಟವಾಗಿ ಕಾಣ್ಬೇಡ. ಅವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕಾಗದ ಪತ್ರಗಳನ್ನ ಈ ಬಡ ಜನರಿಗೆ ಕೊಟ್ಬಿಡು. ಅದು ಸಾಧ್ಯನೇ ಇಲ್ಲ. ಈ ಮಂದಿ ನನ್ನ ಹತ್ರ ರೊಕ್ಕ ತಕೊಂಡು ಹೊಲ ಮನೆ ಬರ್ಕಟ್ಟಾರ, ಆ ರೊಕ್ಕ ವಾಪಸ್ ಕೊಡಿಸು, ಪತ್ರ ಬಿಸಾಕ್ತೀನಿ. ಭೀಮಾ, ಇವನ್ನೇ ಅಂತ ಹೇಳ್ತಿ, ಮನಿ ಒಳಗ್ ನುಗ್ಗಿ ಕಾಗದ ಪತ್ರನೆಲ್ಲ ತಗೊಂಡ್ ಬಂದು ಸುಟ್ಟಾಕು. Oh, my God.
ಸಮಾಧಾನದಿಂದ ವರ್ತಿಸಬೇಕು. ನನ್ನ ಮಾತು ಕೇಳಿ. ನಿಂತಿದ್ದು ನೋಡಿದ್ರೆ ಅವ್ರ ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರ್ಬೇಕು. ಎಲ್ಲ ಇದನ್ನ ಸುತ್ತುವರೆಯಿರಿ. ನೋಡಿ, ಅವ್ರು ಯಾವುದೇ ಬಣವೆ ಒಳಗಡೆ ಅಡಗಿದ್ರು ಸರಿ ಸುಟ್ಟು ಭಸ್ಮ ಆಗ್ಬೇಕು. ಎಲ್ಲ ಬಣವೆಗಳಿಗೂ ಬೆಂಕಿ ಇಡಿ. ಇಪ್ಪತ್ತೈದು ವರ್ಷಗಳಿಂದ ನನ್ನ ಹೊಟ್ಟೆ ಅಗುರಿತಿದ್ದ ಬೆಂಕಿ ಇಂದ ಅರ್ಥಪ್ಪ. ಮಗ ಹುಟ್ಟಿದ್ರ ನಿನ್ನಂಥ ಮಗ ಹುಟ್ಟಬೇಕು. ನಿನ್ನನ್ನು ಹೆತ್ತಿದ್ದಕ್ಕ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಹೇಮಾ, ಇನ್ಮುಂದ
ಇಡೀ 40 ಹಳ್ಳಿಗೆ ನೀನ ನಾಯಕನಾಗಬೇಕಪ್ಪ. ಭೀಮಣ್ಣ ನನಗೆ ನಾಯಕನಾಗಬೇಕು.